समाभासं रविपुत्रं यमाग्रजं छायामार्तांडसंभूतं तं नमामि शनेश्चरम्। शुभोदय समस्त स्टार सुवर्ण वाहिनी वीक्षकरिगे सुवर्ण संकल्प के आत्मीयवाद स्वागत। वीक्षकरे इवत्तु शनिवार 20ನೇ तारीख नवंबर 2021ನೇ इस्वी। इवत्तिन विशेषतेयल्ली बेंगळूरिन आवलहळ्ळि मुनेश्वर ब्लॉक नल्लिरुवंतह शनि महात्मन सन्निधानक्के नावु होग्तिदीवि। अल्लि शनि महात्मन दर्शनवन्न माडिकोंडु स्वामिय पूजे ಹಾಗೂ ಕಥೆಯನ್ನ ತಿಳಿದುಕೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ ಬನ್ನಿ। ವೀಕ್ಷಕರಿಗೆಲ್ಲ ನಮಸ್ಕಾರಗಳು। ಹರೇ ರಾಮ್। ಓಂ ಓಂ ಓಂಕಾರ ರೂಪಂ ತ್ರಹಮಪಿ ಜಪರಂ ಯತ್ಸ್ವರೂಪಂ ಸ್ವರೂಪಂ ತ್ರೈಗುಣ್ಯಾತೀತ ನೀಲಂ ಕಲಯತಿ ಮನಸಾ ತೇಜಸಿಂಧೂರಮೂರ್ತಿಂ ಯೋಗೇಂದ್ರೈರ್ ಬ್ರಹ್ಮರಂಧ್ರೈ ಸಕರಗುಣಮಯಂ ಶ್ರೀಹರೇಂದ್ರೇಣ ಸಂಗಂ ಗಂ 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 ಗಂಗಣೇಶಂ ಗಜಮುಖಮುಭಿತೋ ವ್ಯಾಪಕಂ ಚಿಂತಯಾಮಃ ಶ್ರೀ ಮಹಾಗಣಾಧೀಶ್ವರಾಯ ನಮಃ। ವೀಕ್ಷಕರೇ, ನಾವೀಗ ಬೆಂಗಳೂರಿನಲ್ಲಿರ್ತಕ್ಕಂತಹ ಗಿರಿನಗರ ಮುನೇಶ್ವರ ಬ್ಲಾಕ್ನಲ್ಲಿರ್ತಕ್ಕಂತಹ ಅವಲಹಳ್ಳಿಯಲ್ಲಿದ್ದೇವೆ।
ತುಂಬಾ ವಿಶೇಷವಾದಂತಹ ಶನೇಶ್ವರ ದೇವಸ್ಥಾನದ ಸನ್ನಿಧಾನ. ಸಾಧಾರಣವಾಗಿ 1989ನೇ ಇಸ್ವಿಯಲ್ಲಿ ದೇವೇಗೌಡರು ಹಾಗೂ ಹೊನ್ನಾಜಮ್ಮನವರು ದಂಪತಿಗಳು ಆಕಸ್ಮಿಕವಾಗಿ ದೇವೇಗೌಡರಿಗೆ ಆರೋಗ್ಯ ಇಲ್ಲದಂತಹ ಸಂದರ್ಭದಲ್ಲಿ ಜ್ಯೋತಿಷ್ಯದ ಮೂಲಕವಾಗಿ ಅವರು ಕೇಳಿಸಿದಾಗ ಶನೇಶ್ವರನ ಅನುಗ್ರಹವಾಗಬೇಕು, ಆಗ ನೀವು ಆರೋಗ್ಯವಂತರಾಗ್ತೀರಿ, ಲೋಕಕ್ಕೆ ಶನೇಶ್ವರನ ಅನುಗ್ರಹ ಬೇಕಾಗಿದೆ, ಸಾಧ್ಯವಾದರೆ ಒಂದು ದೇವಸ್ಥಾನವನ್ನು ಮಾಡಿಕೊಳ್ಳಿ ಅಂತ ಹೇಳಿದಾಗ ಅದರಂತೆ ದೇವೇಗೌಡ ದಂಪತಿಗಳು ಈ ಸ್ಥಳದಲ್ಲಿ ವಿಶೇಷವಾಗಿ ಶನೇಶ್ವರನ ದೇವಸ್ಥಾನವನ್ನು ಮಾಡಿದ್ದಾರೆ. 32 ವರ್ಷ ಆಯಿತು ವಿಶೇಷವಾಗಿ ದೇವಸ್ಥಾನ ಇಲ್ಲಿ ಶನೇಶ್ವರನ ಸನ್ನಿಧಾನ, ತಾಯಿಯಾಗಿರ್ತಕ್ಕಂತಹ ಛಾಯಾದೇವಿಯ ಸನ್ನಿಧಾನ, ವಿಘ್ನ ನಿವಾರಣೆಗೆ ಮಹಾಗಣಪತಿಯ ಸನ್ನಿಧಾನ, ಕ್ಷೇತ್ರ ರಕ್ಷಣೆಗಾಗಿ ಕಾಲಭೈರವನ ಸನ್ನಿಧಾನ, ಎಲ್ಲರ ಯೋಗಕ್ಷೇಮಕ್ಕಾಗಿ ಆಂಜನೇಯನ ಸನ್ನಿಧಾನ, ಎಲ್ಲರಿಗೂ ಅನುಕೂಲಕ್ಕಾಗಿ ನವಗ್ರಹಗಳ ಸನ್ನಿಧಾನ, ಇವೆಲ್ಲವೂ ಸಹಿತವಾಗಿ ಈ ಸ್ಥಳದಲ್ಲಿ ಇದೆ. ತುಂಬ ವಿಶೇಷವಾಗಿದೆ ನೋಡಿ. ಈಗಾಗಲೇ ತಾವೆಲ್ಲ ಗಣಪತಿಯ ದರ್ಶನವನ್ನು ಮಾಡ್ತಾ ಇದ್ದೀರಿ. ಇಲ್ಲಿ 2 ಗಣಪತಿಯ ವಿಗ್ರಹಗಳಿದ್ದಾವೆ, ಒಂದು ಗಣಪತಿ ಮತ್ತೊಂದು ಮಹಾಗಣಪತಿ. ಕೆಳಗಡೆ ಇರತಕ್ಕಂಥದ್ದು ಗಣಪತಿ ವಿಗ್ರಹ, ಮೇಲೆ ಇರತಕ್ಕಂಥದ್ದು ಮಹಾಗಣಪತಿ ವಿಗ್ರಹ. ಯಾಕೆ ಅಂತಂದ್ರೆ ಮನುಷ್ಯನಿಗೆ ಕಷ್ಟಗಳು ಬಂದಾಗ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ವಿಘ್ನ ನಿವಾರಣೆಗೆ ಬೇಕಾಗಿರ್ತಕ್ಕಂಥದ್ದು ಗಣಪತಿ ಅನುಗ್ರಹ. ಸದಾಕಾಲದಲ್ಲೂ ನಾವು ಗಣಪತಿಯನ್ನ ಪೂಜೆ ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಆದಿಪೂಜ್ಯೋ ಗಣಾಧಿಪಃ, ಮೊದಲು ಪೂಜೆ ತೆಗೆದುಕೊಳ್ಳುವವನೇ ಗಣಪತಿ. ಅವನಿಗೆ ಪೂಜೆ ಕೊಟ್ಟ ನಂತರದಲ್ಲಿ ನಾವು ವಿಶೇಷವಾಗಿ ಬಾಕಿ ಉಳಿದಂತಹ ದೇವತೆಗಳಿಗೆ ಪೂಜೆ ಕೊಡಬೇಕಾಗಿರ್ತಕ್ಕಂಥದ್ದು. ಗಣಪತಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಉಪನಿಷತ್ ಪಾರಾಯಣ, ಗಣಪತಿಗೆ ಪ್ರತಿನಿತ್ಯ ಅಭಿಷೇಕ, ಗಣಪತಿಯ ಮೂಲಮಂತ್ರ ಜಪಾನುಷ್ಠಾನ, ಗಣಪತಿಗೆ ಅರ್ಚನೆ, ಜೊತೆಯಲ್ಲಿ ಗಣಪತಿಗೆ ಮೋದಕ ನೈವೇದ್ಯ, ಗಣಪತಿಗೆ ವಿಶೇಷವಾಗಿ ಕಡುಬು ಸಮರ್ಪಣೆ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ಆಗ್ತದೆ. ಸನ್ನಿಧಾನದಲ್ಲಿ ಗಣಪತಿ ಇದ್ದಾನೆ ಅಂದರೆ ಅದೊಂದು ರೀತಿಯಂತಹ ನೆಮ್ಮದಿ, ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ನೀವು ನೋಡ್ತಾ ಇದ್ದೀರಿ, ವಿಶೇಷವಾಗಿ ಗಣಪತಿಯು ಅಲಂಕಾರ ಭೂಷಿತವಾಗಿದ್ದಾನೆ, ವರದ ಹಸ್ತನಾಗಿದ್ದಾನೆ. ಬಂದಂತಹ ಭಕ್ತಾದಿಗಳ ಮನಸ್ಸನ್ನು ಸಮಾಧಾನಪಡಿಸುವಂತಹ ಶಕ್ತಿ ಇರತಕ್ಕಂಥದ್ದು ವರದ ಹಸ್ತದಲ್ಲಿ. ದೇವತೆಗಳೆಲ್ಲರೂ ಸಹಿತವಾಗಿ ವರದ ಹಸ್ತರು, ಸದಾಕಾಲದಲ್ಲೂ ಸಹಿತವಾಗಿ ವರವನ್ನು ಕೊಡ್ತಾರೆ. ಆ ವರ ಕೊಡುವಂತಹದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು, ವರದ ಹಸ್ತರಾಗಿರ್ತಕ್ಕಂಥವರು. ಅವರ ಅನುಗ್ರಹದಿಂದ ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಗಣಪತಿಗೆ ವಿಶೇಷ ಏನಾಗಿದ್ರೆ ಮುಖ್ಯವಾಗಿ ಸೊಂಡಿಲು, ಆ ಸೊಂಡಿಲಿನ ತುದಿ ಭಾಗದಲ್ಲಿ ಪುಷ್ಕರ ಆಳುವಂತಹದ್ದಿದೆ, ಮೋದಕದ ಆಕೃತಿಯಲ್ಲಿ ಇರತಕ್ಕಂಥದ್ದು. ಆ ಪುಷ್ಕರ ಗಣಪತಿಗೆ ಅತಿ ಪ್ರಿಯವಾಗಿರ್ತಕ್ಕಂಥದ್ದು, ಆದ್ದರಿಂದಲೇ ಗಣಪತಿಯೂ ಸಹಿತವಾಗಿ ಮೋದಕ ಪ್ರಿಯನಾಗಿದ್ದಾನೆ. ಯೋ ಮೋದಕ ಸಹಸ್ರೇಣ ಯಜತಿ ಸವಾಂಚಿತ ಫಲಮುವಾಪ್ನೋತಿ. ನಮ್ಮ ಕೆಲಸ ಕಾರ್ಯ ಆಗ್ತಾನೆ ಇಲ್ಲ, ನಾವು ಎಷ್ಟೋ ಕಷ್ಟಪಡ್ತಾ ಇದ್ದೇವೆ, ಆಗ ನಾವು ಗಣಪತಿಗೆ ಮೋದಕದಿಂದ ಹೋಮವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಯೋ ಮೋದಕ ಸಹಸ್ರೇಣ ಯಜತಿ, 1,000 ಮೋದಕದಿಂದ ಗಣಪತಿಗೆ ಹೋಮವನ್ನು ಮಾಡಿದರೆ ಸವಾಂಚಿತ ಫಲಮುವಾಪ್ನೋತಿ, ಇಚ್ಛಪಟ್ಟಂತಹ ಕೆಲಸ ಕಾರ್ಯಗಳೆಲ್ಲವೂ ಸಹಿತವಾಗಿ ಆಗ್ತದೆಯಂತೆ. ಇಲ್ಲಿರತಕ್ಕಂತಹ ಗಣಪತಿಯು ಸಹಿತನಾಗಿ ಮೋದಕ ಪ್ರಿಯ. ಜೊತೆಯಲ್ಲಿ 2 ಕಿವಿಗಳಿದ್ದಾವೆ ನೋಡಿ, ಚಾವರ ಕರ್ಣ, ದೊಡ್ಡದಾಗಿರ್ತಕ್ಕಂತಹ 2 ಕಿವಿಗಳು. ಆ ಮೂಲಕವಾಗಿ ವಿಘ್ನಗಳನ್ನೆಲ್ಲವನ್ನೂ ಓಡಿಸುವಂತಹ ಶಕ್ತಿ ಇರತಕ್ಕಂಥದ್ದು ಗಣಪತಿಗೆ. ಆದ್ದರಿಂದಲೇ ಗಣಪತಿಯು ವಿಘ್ನ ನಿವಾರಕ. ಅವನ ಜೊತೆಯಲ್ಲಿ 6 ಜನರಿರ್ತಾರೆ, ನಿಮಗಿಲ್ಲಿ ಕಾಣಿಸ್ತಾ ಇಲ್ಲ. ಅವನ ಜೊತೆಯಲ್ಲಿ ಇರತಕ್ಕಂತಹ ಶಕ್ತಿಗಳು 6, ಆಮೋದ, ಪ್ರಮೋದ, ಸುಮುಖ, ದುರ್ಮುಖ, ವಿಘ್ನಕರ್ತ ಹೇಳುವಂತಹ 6 ವಿಘ್ನ ದೇವತೆಗಳಿರ್ತವೆ. ಆ ವಿಘ್ನ ದೇವತೆಗಳೆಲ್ಲವೂ ಸಹಿತವಾಗಿ ಅನುಗ್ರಹವನ್ನು ಮಾಡಬೇಕು, ವಿಘ್ನಗಳು ನಿಮಗೆ ಇಲ್ಲದೇ ಇರಲಿ ಅಂತ ಅನುಗ್ರಹವನ್ನು ಮಾಡಬೇಕು ಆದರೆ ಗಣಪತಿಯ ಅನುಗ್ರಹವನ್ನು ಪಡೆಯಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ತಾವೆಲ್ಲರೂ ಸಹಿತವಾಗಿ ಗಣಪತಿಯ ಅನುಗ್ರಹವನ್ನು ಪಡೀತಾ ಇದ್ದೀರಿ. ಈಗಾಗಲೇ ಅಭಿಷೇಕ ಆಗಿದೆ, ಅಭಿಷೇಕವನ್ನು ತಾವೆಲ್ಲ ನೋಡಿದ್ದೀರಿ, ತುಂಬ ವಿಶೇಷವಾಗಿ ಅಭಿಷೇಕವನ್ನು ಮಾಡಿದ್ದಾರೆ. ಗಣಪತಿಗೆ ಈಗ ಅಲಂಕಾರವಾಗಿದೆ, ನಾವು ಸ್ನಾನ ಆದ ನಂತರ ಏನು ಮಾಡ್ತೇವೆ ಹೇಳಿ? ಒಳ್ಳೆ ಅಲಂಕಾರವನ್ನು ಮಾಡ್ಕೊಳ್ತೇವಲ್ವಾ, ಒಳ್ಳೆ ರೀತಿಯಂತಹ ಬಟ್ಟೆಯನ್ನು ಹಾಕ್ಕೊಳ್ತೇವೆ. ಅದೇ ರೀತಿಯಲ್ಲಿ ಗಣಪತಿಯೂ ಸಹಿತವಾಗಿ
ಪ್ರತಿಯೊಬ್ಬನಿಗೂ ಸಂದರ್ಶನವನ್ನು ಕೊಡಬೇಕು ಅಂತ ಆದಲ್ಲಿ ಅವನಿಗೆ ಅಲಂಕಾರ ಬೇಕು. ಅಲಂಕಾರ ಈಗಾಗಲೇ ಆಗಿದೆ. ಸುಂದರ ಮೂರ್ತಿಯಾಗಿ ಕೂತ್ಕೊಂಡಿದ್ದಾನೆ ಗಣಪತಿ. ನೀವು ಅಲ್ಲಿಂದಲೇ ನಮಸ್ಕಾರವನ್ನು ಮಾಡ್ಕೊಳ್ಳಿ, ಗಣಪತಿಯ ಅನುಗ್ರಹವನ್ನು ಪಡೀರಿ. ಈಗ ಮಹಾಗಣಪತಿಗೆ ಒಂದು ಮಂಗಳಾರತಿಯನ್ನು ಮಾಡಿಸಿ ನೀವೆಲ್ಲರೂ ಸಹಿತವಾಗಿ ಗಣಪತಿಯ ರಕ್ಷೆಯನ್ನು ಅಲ್ಲಿಂದಲೇ ತಗೊಳ್ಳಿ. ಗಣಪತಿ ಅನುಗ್ರಹ ಮಾಡ್ತಾನೆ, ಒಳ್ಳೆಯದಾಗಲಿ. ಮುಂದಿನ ಭಾಗದಲ್ಲಿ ಸಕಲ ಸಂಕಷ್ಟಗಳ ಪರಿಹಾರಕ್ಕಾಗಿ ಸ್ವಾಮಿಯ ಪೂಜೆಯಲ್ಲಿ ಭಕ್ತಿಯಿಂದ ಪಾಲ್ಗೊಂಡು ಮಂತ್ರವನ್ನ ತಿಳಿದುಕೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಸೂರ್ಯಪುತ್ರ ಛಾಯಾಪುತ್ರನಾದ ಶನಿ ಮಹಾತ್ಮನ ಆರಾಧನೆಯನ್ನ ಶನಿವಾರದ ವಿಶೇಷತೆಯಲ್ಲಿ ಸಕಲ ದೋಷಗಳ ನಿವಾರಣೆಗಾಗಿ ನಾವು ನೆರವೇರಿಸ್ತಾ ಇದ್ದೀವಿ. ಬನ್ನಿ, ಸ್ವಾಮಿಯ ಪೂಜೆಯಲ್ಲಿ ಭಕ್ತಿಯಿಂದ ಸಂಕಲ್ಪದೊಂದಿಗೆ ಪಾಲ್ಗೊಳ್ಳೋಣ, ಸ್ವಾಮಿಯ ವರಪ್ರಸಾದವನ್ನ ಸ್ವೀಕರಿಸೋಣ. ಆಧಾರೆ ಪ್ರಥಮಂ ಸಹಸ್ರ ಕಿರಣಂ ತಾರಾಧಿಪೋ ಸ್ವಾಲಯೇ ಮಾಹೇಯಂ ಮಣಿಪೂರಕೇರ್ದಿಬುಧಂ ಕಂಠೇ ಚ ವಾಚಸ್ಪತಿಂ ಭ್ರೂಮಧ್ಯೆ ಭೃಗುನಂದನಂ ದಿನಮಣೆ ಪುತ್ರಂ ತ್ರಿಕೋಟಸ್ಥಲೆ ನಾಡಿ ಮರ್ಮಸು ರಾಹು ಕೇತು ಗುಳಿಕಾನ ನಿತ್ಯಂ ನಮಾಮ್ಯಾಯುಷೇ ಶ್ರೀ ಶನೈಶ್ವರಾಯ ನಮಃ. ವೀಕ್ಷಕರೇ, ನಾವೀಗ ಮುನೇಶ್ವರ ಬ್ಲಾಕ್ನಲ್ಲಿರ್ತಕ್ಕಂತಹ ಶನೇಶ್ವರನ ಸನ್ನಿಧಾನದಲ್ಲಿದ್ದೇವೆ. ಭಕ್ತರಿಗಾಗಿ ಮಾಡಿರತಕ್ಕಂಥದ್ದು. ಶನೇಶ್ವರನ ಭಕ್ತರು ತುಂಬ ಜನ ಇದ್ದಾರೆ. ಯಾಕೆಂದರೆ ದೇವಾನು ದೇವತೆಗಳೇ ಸಹಿತವಾಗಿ ಶನೇಶ್ವರನಿಗೆ ಹೆದರ್ತಾರೆ. ಹಾಗಿದ್ದಾಗ ಮನುಷ್ಯರ ಪಾಡೇನು? ಭಯ ಪ್ರತಿಯೊಬ್ಬನಿಗೂ ಸಹಿತವಾಗಿದ್ದೇ ಇರ್ತದೆ. ಶನಿ ಅಂದ ತಕ್ಷಣದಲ್ಲಿ ಭಯ, ಶನಿ ಅಂದ ತಕ್ಷಣದಲ್ಲಿ ತೊಂದರೆ, ಶನಿ ಅಂದ ತಕ್ಷಣದಲ್ಲಿ ಕಷ್ಟಗಳು, ಇವೆಲ್ಲ ಇದ್ದೇ ಇರ್ತದೆ. ಕಷ್ಟಕ್ಕೆ ನಷ್ಟಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಶನೈಶ್ವರ. ನೋಡಿ, ಗ್ರಹಗಳಲ್ಲಿ 9 ಗ್ರಹಗಳಿದ್ದಾವೆ. ಆ 9 ಗ್ರಹಗಳಲ್ಲಿ ಮೊದಲನೇ 2 ಗ್ರಹಗಳು ಸೂರ್ಯಚಂದ್ರರು, ಪ್ರಕಾಶಕ ಗ್ರಹಗಳು, ನಮಗೆ ಪ್ರಕಾಶವನ್ನು ಕೊಡತಕ್ಕಂಥವರು. ತಾರಾಗ್ರಹಗಳು 5, ಪೂಜ, ಬುಧ, ಗುರು, ಶುಕ್ರ, ಶನಿ, 5 ತಾರಾಗ್ರಹಗಳು. ಮುಂದೆ ಇರತಕ್ಕಂಥ 2 ಗ್ರಹಗಳು ತಮೋ ಗ್ರಹಗಳು. ಹೀಗೆ 9 ಗ್ರಹಗಳು ಸಹಿತವಾಗಿ ಮನುಷ್ಯನ ಶರೀರದಲ್ಲೇ ಇರ್ತದೆ. 12 ರಾಶಿಗಳು, 9 ಗ್ರಹಗಳು, ಮತ್ತೆಲ್ಲೂ ಹುಡುಕಿದ್ರೂ ಇಲ್ಲವೇ ಇಲ್ಲ, ಮನುಷ್ಯನ ಶರೀರದಲ್ಲೇ ಇರ್ತದೆ. ಅರ್ಥಾತ್ ಸದಾಕಾಲದಲ್ಲೂ ನಮಗೆ ಆಯುಷ್ಯವನ್ನ, ಜೀವನೋಪಾಯವನ್ನ, ಮರಣವನ್ನು ಕೊಡತಕ್ಕಂಥವನು ಶನೈಶ್ವರ. ಮಹಾತ್ಮ ಅಂತ ಹೇಳಿಸಿಕೊಂಡಿದ್ದಾನೆ. ಪ್ರತಿಯೊಬ್ಬರಿಗೂ ಸಹಿತವಾಗಿ ತೊಂದರೆಯನ್ನು ಕೊಟ್ಟಿದ್ದಾನೆ. 2 ಜನರು ಅದರಲ್ಲಿ ತಪ್ಪಿಸಿಕೊಂಡವರು, ಮೊದಲನೇದಾಗಿ ಗಣಪತಿ, ಎರಡನೇದಾಗಿ ಆಂಜನೇಯ. ಈ 2 ಜನರನ್ನು ಬಿಟ್ಟರೆ ಪ್ರತಿಯೊಬ್ಬ ದೇವಾನು ದೇವತೆಗಳು ಸಹಿತವಾಗಿ ಶನೈಶ್ವರನ ಕಷ್ಟಕ್ಕೆ ಒಳಗಾದವರು. ದೇವತೆಗಳ ಪಾಡೇನು? ಗಂಧರ್ವರು, ಯಕ್ಷರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರು, ನಾಗಗಳು, ಅಪ್ಸರಸೆಯರು, ಪ್ರತಿಯೊಬ್ಬರೂ ಸಹಿತವಾಗಿ ಶನೇಶ್ವರನ ಪೀಡೆಗೆ ತುತ್ತಾಗಿರತಕ್ಕಂಥದ್ದು. ನಿಮಗೆ ಗೊತ್ತಿದೆ ಧರ್ಮರಾಯನಿಗೆ ಯಾವ ರೀತಿಯಲ್ಲಿ ಕಷ್ಟ ಬಂತು, ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸಿದ, ಶ್ರೀರಾಮನು ಯಾವ ರೀತಿಯಲ್ಲಿ ವನವಾಸವನ್ನು ತೆಗೆದ, ದಶರಥ ಮಹಾರಾಜನಿಗೆ ಯಾವ ರೀತಿಯಲ್ಲಿ ಕಾಡಿತ್ತು, ಇತ್ಯಾದಿ 10 ಕಥೆಗಳು ನಿಮಗೆ ಗೊತ್ತಿದೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಶನೇಶ್ವರನ ಕಥಾಮೃತದಲ್ಲಿ ವಿಶೇಷವಾಗಿ ವಿಕ್ರಮಾದಿತ್ಯನ ಚರಿತೆ. ವಿಕ್ರಮಾದಿತ್ಯನಿಗೆ 7.5 ವರ್ಷಗಳ ಕಾಲ ಅತೀ ಕಷ್ಟವನ್ನು ಕೊಡುವುದರ ಮೂಲಕವಾಗಿ ಕಾಡಿರತಕ್ಕಂಥವನು ಶನೈಶ್ವರ. ಒಂದಾನೊಂದು ಕಾಲದಲ್ಲಿ ವಿಕ್ರಮಾದಿತ್ಯನಿಗೆ ಅಹಂಕಾರ ಬಂತು. ಕಾಳಿಯ ಉಪಾಸಕ, ಕಾಳಿಯಿಂದ ವರ ಖಡ್ಗವನ್ನು ಪಡೆದಿರತಕ್ಕಂಥವನು, ಚಂದ್ರಹಾಸ ಆಳುವಂತಹ ಖಡ್ಗವನ್ನೇ ಕಾಳಿಯಿಂದ ವರರೂಪವಾಗಿ ಪಡೆದಿರತಕ್ಕಂಥವನು ವಿಕ್ರಮಾದಿತ್ಯ. ಜೊತೆಯಲ್ಲಿ ಬೇತಾಳವನ್ನು ವಶೀಕರಣ ಮಾಡಿಕೊಂಡು ಆತನ ಮೂಲಕವಾಗಿ ಕಾಳಿಯಿಂದ ಅನುಗ್ರಹವನ್ನು ಪಡೆದು 1,000 ವರ್ಷಗಳ ಕಾಲದವರೆಗೆ ನೀನು ರಾಜ್ಯಭಾರವನ್ನು ಮಾಡು ಹೇಳುವಂತಹ ವರದಾನವನ್ನು ಪಡೆದ. ಆದರೆ ಅವನ ಆಸ್ಥಾನದಲ್ಲಿ 8 ಜನ ಮಂತ್ರಿಗಳಿದ್ದರು. ಅದರಲ್ಲಿ ಭಟ್ಟಿ ಹೇಳುವಂತಹ ಮಹಾಚಾಣಾಕ್ಷ ಮಂತ್ರಿ, ಅವನು ಮಹಾಚಾಣಾಕ್ಷನೇ. ನೀನು 1,000 ರಾಜ್ಯಭಾರವನ್ನು ಮಾಡುವಂತ ಕಾಳಿ ವರಪ್ರಸಾದವನ್ನು ಕೊಟ್ಟಿದ್ದಾಳೆ. ಆದ್ದರಿಂದ ನೀನು 1,000 ವರ್ಷಗಳ ಕಾಲದವರೆಗೆ ರಾಜ್ಯಭಾರವನ್ನು ಮಾಡು,
ಒಂದು ಸಾವಿರ ವರ್ಷ ಪರಭಾಗದಲ್ಲಿ ಸಂಚಾರವನ್ನು ಮಾಡೋ, ಆಗಿದ್ದಾಗ ನೀನು 2000 ವರ್ಷ ರಾಜನಾಗಿರ್ತೀಯ ಅಂತ ಹೇಳ್ತಾನೆ. ಭಟ್ಟಿಯ ಸಲಹೆಯಂತೆ 2000 ವರ್ಷಗಳ ಕಾಲದವರೆಗೆ ವಿಕ್ರಮಾದಿತ್ಯನು ರಾಜ್ಯಭಾರವನ್ನು ಮಾಡ್ತಾನೆ. ಅವನಷ್ಟು ದೊಡ್ಡ ಛಲವುಳ್ಳ ರಾಜ ಯಾರೂ ಇಲ್ಲವೇ ಇಲ್ಲ. ವಿಕ್ರಮಾದಿತ್ಯ ಹೆಸರೇ ವಿಕ್ರಮ, ಆದಿತ್ಯನಿಗೆ ಸಮಾನನಾಗಿರ್ತಕ್ಕಂಥವನು. ಸೂರ್ಯನ ಪ್ರಕಾಶ ಅವನಿಗೆ ಇರತಕ್ಕಂಥದ್ದು, ಸೂರ್ಯನ ಅನುಗ್ರಹ ಇದೆ, ಆದ್ದರಿಂದಲೇ ವಿಕ್ರಮಾದಿತ್ಯ ಹೇಳುವಂತಹ ಹೆಸರು ಬಂದಿರತಕ್ಕಂಥದ್ದು. ಆ ವಿಕ್ರಮಾದಿತ್ಯನು ಅಹಂಕಾರದಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿ ಶನೇಶ್ವರನಿಗೆ ದುರ್ವಾಚ್ಯವನ್ನು ಮಾಡ್ತಾನೆ, ಅಂದರೆ ಕೆಟ್ಟ ಮಾತನ್ನು ಆಡ್ತಾನೆ. ಅದರಿಂದ ಕೋಪಗೊಂಡಂತಹ ಶನಿದೇವ ಅವನಿಗೆ 7.5 ವರ್ಷಗಳ ಕಾಲದವರೆಗೂ ಸಹಿತವಾಗಿ ಅವನಿಗೆ ಕಾಡ್ತಾನೆ. ಆ ಕಾಡುವಂತಹ ಸ್ಥಿತಿ ಬಹಳ ದುರ್ಗತಿಯಾಗಿರ್ತಕ್ಕಂಥದ್ದು. 2 ಕಾಲನ್ನು ಕಳ್ಕೊಳ್ತಾನೆ ಯಾರು, ವಿಕ್ರಮಾದಿತ್ಯ. ಆದರೂ ಸಹಿತವಾಗಿ 7.5 ವರ್ಷ ಆದ ಸಂದರ್ಭದಲ್ಲಿ ವಿಕ್ರಮಾದಿತ್ಯನು ಶನೇಶ್ವರನಿಗೆ ಶರಣು ಬಂದ ನಂತರದಲ್ಲಿ ವಿಕ್ರಮಾದಿತ್ಯನಿಗೆ ಪುನಃ ರಾಜ್ಯವನ್ನು ಕೊಡ್ತಾನೆ. ಪುನಃ ಅವನಿಗೆ ಒಳ್ಳೆಯ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡುವಂತಹ ಆಶೀರ್ವಾದವನ್ನು ಮಾಡ್ತಾನೆ ಶನೇಶ್ವರ. ಅರ್ಥಾತ್ ಶನಿದೇವನನ್ನು ನಂಬಿದವರಿಗೆ ಕಷ್ಟ ಇಲ್ಲ, ನಷ್ಟ ಆಗ್ತದೆ ಆದರೆ ಕಷ್ಟ ಆಗೋದಿಲ್ಲ. ನಷ್ಟ ಆಗಿದ್ದನ್ನು ತುಂಬಿಕೊಡುವಂತಹ ಶಕ್ತಿ ಇರತಕ್ಕಂಥದ್ದು ಶನೇಶ್ವರನಿಗೆ. ನೀವು ಕೇಳಿದ್ದೀರಿ, 7.5 ಸಾತು, 7.5 ವರ್ಷ, ಪಂಚಮ ಶನಿ 5 ವರ್ಷ ಅಲ್ಲ, 2.5 ವರ್ಷ, 5ರಲ್ಲಿ 2.5 ವರ್ಷ. ಅರ್ಧಾಷ್ಟಮ ಶನಿ, ಕಂಟಕ ಶನಿ, ಕುಟುಂಬ ಶನಿ, ಅಷ್ಟಮ ಶನಿ ಇತ್ಯಾದಿ 10 ಹಲವು ರೀತಿಯಲ್ಲಿ ಕಾಡ್ತಾ ಇರತಕ್ಕಂಥದ್ದು ಶನೇಶ್ವರ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತವಾಗಿ ಯಾರಿಗೆ ಅಹಂಕಾರ ಬರ್ತದೆಯೋ ಅವರ ಅಹಂಕಾರವನ್ನು ತಣಿಸುವುದಕ್ಕೋಸ್ಕರವಾಗಿ ಅವರಿಗೆ ಕಾಡ್ತಾನೆ ಇರ್ತಾನೆ. ಯಾರಿಗೆ ಅಹಂಕಾರ ಇಲ್ಲದೆ ಮಮಕಾರ ಇರ್ತದೆಯೋ ಅಂಥವರಿಗೆ ಸದಾಕಾಲದಲ್ಲೂ ಆಶೀರ್ವಾದವನ್ನು ಅನುಗ್ರಹವನ್ನು ಮಾಡ್ತಾ ಇರ್ತಾನೆ ಶನೈಶ್ಚರ. ಅವನನ್ನು ಪ್ರೀತಿ ಮಾಡಬೇಕು, ಅವನನ್ನು ಶ್ರದ್ಧೆಯಿಂದ ಪೂಜಿಸಬೇಕು, ಅವನಿಗೆ ನಮಸ್ಕಾರವನ್ನು ಸಲ್ಲಿಸಬೇಕು. ಹಾಗಿದ್ದಾಗ ಮಾತ್ರ ಶನಿದೇವನು ಅನುಗ್ರಹವನ್ನು ಮಾಡ್ತಾನೆ, ಇಲ್ಲದಿದ್ದಲ್ಲಿ ಅವರನ್ನು ತುಳಿತಾನೆ ಇರ್ತಾನೆ. ತಾನು ಬಂದಾಗ ಅವನೇನು ಮಾಡ್ತಾನೆ, ಅಪವಾದವನ್ನು ತರ್ತಾನೆ ಮೊದಲು, ಆಮೇಲೆ ಅವಮಾನ ಉಂಟಾಗ್ತದೆ, ಅಪರಾಧಿಯಾಗಿ ನಿಲ್ಲಿಸ್ತಾನೆ. 3 ರೀತಿಯಲ್ಲಿ ಅವನು ತೊಂದರೆ ಕೊಡ್ತಕ್ಕಂಥದ್ದು ನೋಡಿ. ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರ. ಆಯುಷ್ಯವನ್ನು ಕೊಡುವವನು ಅವನೇ, ಆಯುಷ್ಯವನ್ನು ತೆಗೆಯುವವನು ಅವನೇ, ಜೀವನೋಪಾಯವನ್ನು ಕಲ್ಪಿಸುವವನು ಅವನೇ. ಆದ್ದರಿಂದಲೇ ಶನಿದೇವನಿಗೆ ಮಹಾತ್ಮ ಅಂತ ಹೆಸರು ಬಂದಿರತಕ್ಕಂಥದ್ದು. ಅಪವಾದವನ್ನು ತರ್ತಾನೆ, ಅವಮಾನವನ್ನು ಮಾಡ್ತಾನೆ, ಅಪರಾಧಿಯಾಗಿ ನಿಲ್ಲಿಸ್ತಾನೆ. ಅದು ಶನೇಶ್ವರನಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಗುಣ. ಜೊತೆಯಲ್ಲಿ ಅಪವಾದ ಭಯಂ, ಚೋರ ಭಯಂ, ವಿಷಪ್ರಾಣಿ ಭಯಂ, ವಾಹನ ಭಯಂ, ನಷ್ಟ ಭಯಂ, ಆರೋಗ್ಯ ಭಯಂ, ವ್ಯಾಜ್ಯ ಭಯಂ, ಬಂಧನ ಭಯಂ ಗುರುತೇ ಶನಿಹಿ. 8 ರೀತಿಯಾದಂತಹ ಭಯವನ್ನು ಹುಟ್ಟಿಸ್ತಾನಂತೆ. ಶನಿ ಅಂದ ತಕ್ಷಣದಲ್ಲೇ ಭಯ ಉಂಟಾಗ್ತದೆ, ಶನಿ ಅಂದ ತಕ್ಷಣದಲ್ಲೇ ಕೈಕಾಲಿನಲ್ಲಿ ನಡುಕ ಬರ್ತದೆ, ಶನಿ ಅಂದ ತಕ್ಷಣದಲ್ಲಿ ಮುಂದೇನು ಜೀವನಕ್ಕೆ ಹೇಳುವಂತಹ ಭಾವನೆಗಳು ಉಂಟಾಗ್ತದೆ, ಇದೆಲ್ಲವೂ ಶನಿಯಿಂದ ಉಂಟಾಗುವಂತಹದ್ದು. ಆದ್ದರಿಂದಲೇ ಅವನಿಗೆ ಶರಣು ಹೋಗಿಬಿಟ್ರೆ ಆಗ ಪ್ರಭೋ ಸಂತೋಷಕಾಲಿನ ಪ್ರಾರ್ಥನಾ ಪ್ರಾರ್ಥಯಿತೋ ಅಭೀಷ್ಟ ಘಟನಾ ಪಟಿಯೇ ಸೇಳುವಂತಹ ಆಧಾರದಂತೆ ಯಾರು ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೋ ಆ ತೊಂದರೆ ಕೊಡುವ ವ್ಯಕ್ತಿಯೇ ಶರಣು ಹೋದಾಗ ಅವರಿಂದಲೇ ನಮಗೆ ಅನುಕೂಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಶನೇಶ್ವರನ ಪೀಡೆ ಇದ್ದಾಗ ಶನೇಶ್ವರನಿಗೆ ಶರಣು ಹೋದರೆ ಶನೇಶ್ವರನೇ ನಮಗೆ ಅನುಗ್ರಹವನ್ನು ಮಾಡ್ತಾನೆ, ನಮ್ಮ ಕಷ್ಟವನ್ನೆಲ್ಲವನ್ನೂ ದೂರ ಮಾಡ್ತಾನೆ. ನಮ್ಮ ಕಷ್ಟ ದೂರ ಆಗಬೇಕು, ನಮ್ಮ ನಷ್ಟ ಆಗುವಂಥದ್ದನ್ನು ತಪ್ಪಿಸಿಕೊಳ್ಳಬೇಕು, ಶನೇಶ್ವರನ ಸನ್ನಿಧಾನಕ್ಕೆ ಬರಬೇಕು. ನೀವೆಲ್ಲರೂ ಸಹಿತವಾಗಿ ಹೋಗ್ತಾ ಇದ್ದೀರಿ ಶನಿ ದೇವಸ್ಥಾನಕ್ಕೆ, ಶನೇಶ್ವರನ ದರ್ಶನವನ್ನು ಪಡ್ಕೊಳ್ತಾ ಇದ್ದೀರಿ, ಇವತ್ತೂ ಸಹಿತವಾಗಿ ಶನೇಶ್ವರನ ದರ್ಶನವನ್ನು ಪಡ್ಕೊಳ್ತಾ ಇದ್ದೀರಿ, ಗಣಪತಿ ದರ್ಶನ ಮಾಡ್ಕೊಂಡಿದ್ದೀರಿ, ಛಾಯಾದೇವಿ ಆ ಕಡೆ ಕುಳಿತುಕೊಂಡಿದ್ದಾಳೆ, ಕಾಲಭೈರವ ಇದ್ದಾನೆ ದಕ್ಷಿಣಾಭಿಮುಖವಾಗಿ, ಉತ್ತರಾಭಿಮುಖವಾಗಿ ಆಂಜನೇಯ ಕುಳಿತುಕೊಂಡಿದ್ದಾನೆ, ನವಗ್ರಹಗಳಿದ್ದಾವೆ, ಎಲ್ಲ ಸನ್ನಿಧಾನದಲ್ಲಿ ಇರತಕ್ಕಂಥದ್ದು. ಅದರಲ್ಲೂ ಪ್ರಧಾನ ದೇವತೆಯಾಗಿರ್ತಕ್ಕಂಥವನು ಶನೈಶ್ಚರ, ಶನಿದೇವ. ಸದಾಕಾಲದಲ್ಲೂ ಅನುಗ್ರಹ ಮಾಡುವಂತಹ ಶಕ್ತಿ ಇರತಕ್ಕಂಥವನು. ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದು ವರಮುದ್ರೆಯಲ್ಲಿ ಇರತಕ್ಕಂತಹ ಶನಿದೇವನ ಅನುಗ್ರಹ ಸದಾಕಾಲದಲ್ಲೂ ಬೇಕಾಗಿರತಕ್ಕಂಥದ್ದು. ತಾವೆಲ್ಲರೂ ಸಹಿತವಾಗಿ ಶನಿ ಭಕ್ತರೇ ಇದ್ದೀರಿ, ಶನಿದೇವರಿಗೆ ನಮಸ್ಕಾರವನ್ನು ಮಾಡ್ತೀರಿ, ಶನಿದೇವರನ್ನು ಒಲಿಸ್ಕೊಳ್ತೀರಿ. ಶನಿದೇವರನ್ನು ಒಲಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕಾಗಿದ್ರೆ, ತಿಲತೈಲಾಭಿಷೇಕ ಶನಿಗೆ ಪ್ರೀತಿದಾಯಕವಾಗಿರತಕ್ಕಂಥದ್ದು. ಎಳ್ಳು ಎಣ್ಣೆಯಿಂದ ಅಭಿಷೇಕವನ್ನು ಮಾಡಬೇಕು ಶನಿದೇವರಿಗೆ. ತಿಲ ಎಳ್ಳನ್ನು ದಾನ ಮಾಡಬೇಕು, ಅಥವಾ ಎಳ್ಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಗಂಟನ್ನು ಮಾಡಿ ಶನಿದೇವರಿಗೆ ದೀಪವನ್ನು ಹಚ್ಚಬೇಕು. ಎಷ್ಟೋ 8 ಗಂಟಿಗೆ ಅಧಿಪತಿ ಆಗಿರತಕ್ಕಂಥವನು ಶನಿ. ಆದ್ದರಿಂದ 8 ದೀಪವನ್ನು ಹಚ್ಚಬೇಕಾಗಿರ್ತಕ್ಕಂಥದ್ದು. 8 ದೀಪವನ್ನು 8 ವಾರದಲ್ಲಿ
ಎಂಟು ವಾರ ಎಂಟು ಶನಿವಾರ ಹಚ್ಚಿದ್ರಿ ಅಂದರೆ ನಿಮ್ಮ ಕಷ್ಟ ಎಲ್ಲ ಪರಿಹಾರವಾಗ್ತದೆ. ಮುಂದೆ ಅವನು ತಾಳೆ ಸಾತಾಗಿ ಬಂದರೂ ಸಹಿತವಾಗಿ ನಿಮಗೆ ತೊಂದರೆ ಕೊಡೋದಿಲ್ಲ. ನಿಮ್ಮ ಜೀವನದಲ್ಲಿ ಮೂರು ಸಾರಿ ಶನಿದೇವ ಬಂದೇ ಬರ್ತಾನೆ, ಸಾಡೆ ಸಾತ ಬಂದೇ ಬರ್ತದೆ, ಕಷ್ಟಗಳು ಇದ್ದೇ ಇರ್ತದೆ, ನಷ್ಟಗಳು ಆಗಿಯೇ ಆಗ್ತದೆ, ದುಃಖ ಇದ್ದೇ ಇರ್ತದೆ. ಆ ದುಃಖವನ್ನೆಲ್ಲ ನಾವು ಪರಿಹಾರ ಮಾಡಿಕೊಳ್ಬೇಕು. ಆದರೆ ಶನಿದೇವರ ಅನುಗ್ರಹ ನಮಗೆ ಸದಾಕಾಲದಲ್ಲೂ ಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ನಾನೂ ಸಹಿತವಾಗಿ ನಿಮ್ಮೆಲ್ಲರ ಯೋಗಕ್ಷೇಮಕ್ಕಾಗಿ ಶನಿದೇವರ ದರ್ಶನವನ್ನು ಮಾಡ್ತಾ ಇದ್ದೇನೆ. ಶನಿದೇವರ ಅನುಗ್ರಹವನ್ನು ಪಡ್ಕೊಂಡು ನಿಮಗೂ ಸಹಿತವಾಗಿ ಕಷ್ಟ ಆಗದ ಹಾಗೆ ಶನಿದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ನೀವು ಅಲ್ಲಿಂದಲೇ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಭಕ್ತಿ ಶ್ರದ್ಧೆ ಎರಡೂ ಇರಬೇಕಾಗಿರ್ತಕ್ಕಂಥದ್ದು. ಭಕ್ತಿ ಇಲ್ಲದೆ ನೀವು ಅಹಂಕಾರದಿಂದ ನಮಸ್ಕಾರ ಮಾಡಿದರೆ ಅದು ಪ್ರಯೋಜನ ಆಗುವುದಿಲ್ಲ. ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ನಮಸ್ಕಾರವನ್ನು ಮಾಡಿ ಶನಿದೇವನ ಅನುಗ್ರಹ ಇರ್ತದೆ, ಶುಭವಾಗ್ತದೆ. ನೀಲಾಂಜನನಾದ ಶನೀಶ್ವರ ಸ್ವಾಮಿಯ ಆರಾಧನೆಯಲ್ಲಿ ಭಾಗಿಯಾಗಿ ಸಕಲ ಇಷ್ಟಾರ್ಥಗಳ ಈಡೇರಿಕೆಗೆ ಬೇಡಿಕೊಂಡಿದ್ದೇವೆ. ಸ್ವಾಮಿಯ ಕೃಪೆ ಎಲ್ಲರ ಮೇಲಿರಲಿ, ಆ ಸ್ವಾಮಿಯು ಎಲ್ಲರಿಗೂ ಸನ್ಮಂಗಳವನ್ನ ನೀಡಲಿ ಎಂದು ಬೇಡಿಕೊಳ್ಳುತ್ತಾ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ದಿನದ ಕುಂಡಲಿ, ಪಂಚಾಂಗ ಶ್ರವಣ, ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ವಾಸ್ತು ಸಂಕಲ್ಪ, ಧ್ಯಾನ ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ನಡೆದಾಡುವ ಜ್ಞಾನ ಭಂಡಾರ ಜ್ಯೋತಿಷ್ಯ ವಿದ್ವಾನ್ ಬ್ರಹ್ಮರ್ಷಿ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಸೌಭಾಗ್ಯವತಿ ಭವ. ಧನ್ಯವಾದಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ನಮಃ ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ ಚ, ಗುರು ಶುಕ್ರ ಶನಿಭ್ಯಶ್ಚ, ರಾಹವೇ ಕೇತವೇ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ, ಶನೇಶ್ವರಾಯ ನಮಃ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ನಮ್ಮ ಕಾರ್ಯಕ್ರಮ ಪ್ರಾರಂಭಿಸೋದಕ್ಕಿಂತ ಮುಂಚೆ ನಮ್ಮ ಗಣಾಧ್ಯಕ್ಷನಿಗೆ ಹಾಗೂ ಶನಿ ಮಹಾತ್ಮನಿಗೆ ಆರತಿ ಮಾಡೋಣವೆ. ಓಂ ನರ್ಯ ಪ್ರಜಾಮೇ ಗೋಪಾಯ ಅಮೃತತ್ವಾಯ ಜೀವಸೇ ಜಾತಾಂಜನಿಶ್ಯಮಾಣಾಂಚ ಅಮೃತೇ ಸತ್ಯೇ ಪ್ರತಿಷ್ಠಿತಾಂ. ಅಹೇ ಬುದ್ಧಿ ಅಮಂತ್ರಂ ಮೇ ಗೋಪಾಯ ಯಮೃಷಯಸ್ತ್ರೇ ವಿಧಾ ವಿಧೋಹ ಪ್ರಚಸ್ಸಾಮಾನೇ ಜೋಗೋಷೀ ಸಾಹಿಶ್ರೀರಮೃತ ಸತಾಂ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ, ಶ್ರೀಮಚನೇಶ್ವರಾಯ ನಮಃ. ಮಂಗಲ ನೀರಾಜನಂ ಸಮರ್ಪಯಾಮಿ, ದೇವತಾರಕ್ಷಾಂ ಶಿರಸಾ ಗೃಹ್ಣಾಮಿ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಈ ದಿನದ ಕುಂಡಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಆಕಾಶಕಾಯಗಳು ಮೇಷಾದಿ 12 ರಾಶಿಗಳಲ್ಲಿ ಅಲಂಕರಿಸಿದಾಗ ಯಾವ ರೀತಿಯಾದಂತಹ ಫಲಗಳಿದೆ ನೋಡೋಣ. ಬನ್ನಿ, ಮೊದಲು ಗ್ರಹಸ್ಥಿತಿಯನ್ನು ನೋಡೋಣ. ನೋಡಿ, ಮೇಷರಾಶಿಯಲ್ಲಿ ಇವತ್ತಿನ ದಿವಸ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಇವತ್ತಿನ ದಿವಸ ರೋಹಿಣಿ ನಕ್ಷತ್ರದಲ್ಲಿ ವಿಶೇಷವಾಗಿ ಚಂದ್ರನು ರಾಹುವಿನ ಜೊತೆಯಲ್ಲಿ ಸೇರ್ಕೊಂಡಿದ್ದಾನೆ. ರಾಹು ಮತ್ತು ಚಂದ್ರನು ಪರಸ್ಪರ ಶತ್ರುಗಳು. ಶತ್ರುಗಳ ಒಕ್ಕೂಟ ಯಾವ ರೀತಿಯಲ್ಲಿ ಇರ್ತದೆ ಹೇಳುವಂತಹದ್ದನ್ನು ನೋಡೋಣ. ಮಿಥುನ ರಾಶಿಯಲ್ಲಿ, ಕರ್ಕಾಟಕದಲ್ಲಿ, ಸಿಂಹರಾಶಿಯಲ್ಲಿ ಮತ್ತು ಕನ್ಯಾ ರಾಶಿಯಲ್ಲಿ, ಈ ನಾಲ್ಕೂ ರಾಶಿಗಳಲ್ಲಿ ಯಾವುದೇ ರೀತಿಯಾದಂತಹ ಗ್ರಹಸ್ಥಿತಿ ಇಲ್ಲ. ತುಲಾ ರಾಶಿಯಲ್ಲಿ ಬುಧ ಮತ್ತು ಅಂಗಾರಕರು, ಒಬ್ಬ ರುಚಕ ಯೋಗವನ್ನು ಕೊಡುವವನು, ಒಬ್ಬನು ಭದ್ರ ಯೋಗವನ್ನು ಕೊಡತಕ್ಕಂತಹ ಬುಧ ಮತ್ತು ಅಂಗಾರಕರು ಇಬ್ಬರು ಸಹಿತವಾಗಿ ತುಲಾ ರಾಶಿಯಲ್ಲಿದ್ದಾರೆ. ಇನ್ನು ವೃಶ್ಚಿಕ ರಾಶಿ ಇವತ್ತಿನ ಲಗ್ನವಾಗಿರ್ತಕ್ಕಂಥದ್ದು. ಲಗ್ನದಲ್ಲೇ ರವಿ, ಕೇತು ಮತ್ತು ಮಾಂದಿ ಉದಯವಾಗಿರ್ತಕ್ಕಂಥದ್ದಿದೆ ಇವತ್ತಿನ ದಿವಸ. ಅದೇ ಶುಕ್ರನು ಧನು ರಾಶಿಯಲ್ಲಿ ಶತ್ರುವಿನ ಮನೆಯಲ್ಲಿ ನಿಂತುಕೊಂಡಿದ್ದಾನೆ. ಶನಿ ಮತ್ತು ಗುರುಗಳ ಯುತಿ ಇರತಕ್ಕಂಥದ್ದು ಇವತ್ತಿನ ದಿವಸ ಮಕರ ರಾಶಿಯಲ್ಲಿ. ಕುಂಭರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಮೀನರಾಶಿಯಲ್ಲೂ ಯಾವ ಗ್ರಹ ಇಲ್ಲ. ಇದು ಈ ದಿವಸದ ಗ್ರಹ ಸ್ಥಿತಿ ಆಗಿರತಕ್ಕಂಥದ್ದು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1943 ಪ್ಲವನಾಮ ಸಂವತ್ಸರದ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಪ್ರತಿಪದೇ ತಿಥಿಯಾಗಿರ್ತಕ್ಕಂಥದ್ದು. ವಾರ ಶನಿವಾರವಾಗಿದೆ, ರೋಹಿಣಿ ನಕ್ಷತ್ರ ಇದೆ. ಈ ದಿವಸ ಶಿವನಾಮ ಯೋಗ ಇರತಕ್ಕಂಥದ್ದು, ಕೌರವಕರ್ಣ ಇರತಕ್ಕಂಥದ್ದಿದೆ.
ಹಾಗಿದ್ರೆ ಪಂಚಾಂಗದಲ್ಲಿ ವಿಶೇಷತೆ ಏನು? ಇವತ್ತಿನ ದಿವಸ ತುಂಬಾ ವಿಶೇಷತೆ ಇದೆ. ಇವತ್ತಿನ ದಿವಸ ಶನಿವಾರ ರೋಹಿಣಿ ನಕ್ಷತ್ರ ಬಂದಿರುವುದರಿಂದ ಅಮೃತ ಸಿದ್ಧಿ ಯೋಗ ಇರತಕ್ಕಂತಹದ್ದು. ಮಕರ ರಾಶಿಯಲ್ಲಿ ಗುರು ನೀಚನಾಗಿ ನಿಂತ್ಕೊಂಡಿದ್ದ ಇಷ್ಟು ದಿವಸ ನೀಚ ಸ್ಥಾನದಲ್ಲಿ ಕುಂಭಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಬೆಳಗಿನ ಜಾವ ಅರ್ಥಾತ್ ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕೆ ನೀವು ಏಳುವಾಗ ಗುರು ಕುಂಭರಾಶಿಗೆ ಬಂದಿರ್ತಾನೆ. ಮಕರ ರಾಶಿಯನ್ನು ಬಿಟ್ಟು ಕುಂಭರಾಶಿಗೆ, ಕುಂಭರಾಶಿಯವರೆಗೆ ಗಜಕೇಸರಿ ಯೋಗದ ಕಾಲವಾಗಿರ್ತಕ್ಕಂತಹದ್ದು. ಆನಂತರದಲ್ಲಿ ವಿಶೇಷವಾಗಿ ಹುತ್ತರಿ ಹಬ್ಬವನ್ನು ಆಚರಣೆ ಮಾಡುವಂತಹ ದಿವಸ ಇವತ್ತಿನ ದಿವಸ. ಪುತ್ತರಿ ಹಬ್ಬ ಆಡುವಂತಹದ್ದು ಇದೆ, ಹುತ್ತರಿ ಹಬ್ಬ ಆಡುವಂತಹದ್ದು ಇದೆ. ಕೊಡಗಿನಲ್ಲಿ ಪುತ್ತರಿ ಹಬ್ಬ ಅಂತ ಹೇಳ್ತಾರೆ, ನಮ್ಮಲ್ಲಿ ಕರ್ನಾಟಕದಲ್ಲಿ ಹುತ್ತರಿ ಹಬ್ಬ ಅಂತ ಹೇಳ್ತಾರೆ. ಅದರ ಆಚರಣೆ ಮಾಡತಕ್ಕಂಥವರಿಗೆ ಅತ್ಯಂತ ಶುಭದಾಯಕವಾದಂತಹ ದಿವಸವಾಗಿರ್ತಕ್ಕಂಥದ್ದು. ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಕ ಪದ್ಧತಿಯಲ್ಲಿ ನಾವು ನೋಡುವಾಗ ಚಾಂದ್ರ ಮಾಸದಲ್ಲಿ 16ನೇ ದಿವಸ 8ನೇ ತಿಂಗಳು 5123ನೇ ವರ್ಷವಾಗಿರ್ತಕ್ಕಂಥದ್ದು. ಅದೇ ಸೌರಮಾನದಲ್ಲಿ ನಾವು ನೋಡುವಾಗ 4ನೇ ದಿವಸ 8ನೇ ತಿಂಗಳು 5123ನೇ ವರ್ಷವಾಗಿದೆ. ನಾವು ದಿನಾಂಕ ಪದ್ಧತಿಯಲ್ಲಿ ನೋಡುವಾಗ 20ನೇ ತಾರೀಕು 11ನೇ ತಿಂಗಳು 2021ನೇ ಇಸ್ವಿ ಆಗಿರತಕ್ಕಂಥದ್ದು. ಅರ್ಥಾತ್ 20/11/2021 ತುಂಬ ವಿಶೇಷವಾಗಿದೆ. ದಿನ ವಿಶೇಷತೆಯನ್ನ ಏನೇನಿದೆ ಹೇಳುವಂತಹದ್ದನ್ನ ಮುಂದೆ ನೋಡ್ತಾ ಹೋಗೋಣ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಈ ದಿನ ಹುತ್ತರಿ ಹಬ್ಬ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀರಾ ಗುರುಗಳೇ? ಖಂಡಿತವಾಗಿಯೂ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಹುತ್ತರಿ ಹಬ್ಬ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ಪುತ್ತರಿ ಹೇಳುವಂತಹ ಹೆಸರು ಇದೆ, ಉತ್ತರಿ ಹೇಳುವಂತಹ ಹೆಸರು ಇರತಕ್ಕಂತಹದ್ದು. ಉತ್ತರಿ ಅಂದ್ರೆ ಉತ್ತಿದ್ದು ತರಿಯಾಗಿ ಬರುವಂತಹ ದಿವಸ. ಉತ್ತಿದ್ದು ಏನನ್ನು ಉತ್ತಿರ್ತಾರೆ? ಭತ್ತವನ್ನು ಉತ್ತಿರ್ತಾರೆ ಸಾಧಾರಣವಾಗಿ. ಆ ಭತ್ತದ ಬೆಳೆಗಾರಿಗೆಲ್ಲ ಸಹಿತವಾಗಿ ಆ ತೆನೆಗಳು ಮೂಡಿ ಬಂದಿರುವಂತಹ ದಿವಸ. ಆ ಮೂಡಿ ಬಂದಾಗ ಅವರಿಗೆ ಒಂದು ಆನಂದ, ಯಾಕೆಂದ್ರೆ ಪ್ರತಿ ಕಾಳು ಕಾಳುಗಳು ಸಹಿತವಾಗಿ ಉತ್ತಿರ್ತಕ್ಕಂತಹ ಕಾಳುಗಳು ಮೇಲ್ಮುಖವಾಗಿ ಗಿಡವಾಗಿ ಬೆಳೆದು ಅದರಲ್ಲಿ ಕಾಳುಗಳನ್ನು ವಿಶೇಷವಾಗಿ ಬೆಳೆ ಕೊಟ್ಟಾಗ ಆಗ ಆಗುವಂತಹ ಆನಂದ ಅದ್ಭುತವಾಗಿರ್ತಕ್ಕಂತಹದ್ದು. ಅದಕ್ಕೆ ಪುತ್ತರಿ ಹೇಳುವಂತಹ ಹೆಸರು, ನಮ್ಮ ಕರ್ನಾಟಕದಲ್ಲಿ ಹುತ್ತರಿ ಹೇಳುವಂತಹ ಹೆಸರು ಇರತಕ್ಕಂತಹದ್ದು. ಅದನ್ನ ಆಚರಣೆ ಮಾಡುವಂತಹ ದಿವಸವಾಗಿರ್ತಕ್ಕಂತಹದ್ದು ಇವತ್ತಿನ ದಿವಸ. ಪ್ರತಿ ಮನೆ ಮನೆಯವರು ಸಹಿತವಾಗಿ ಹೊಲಕ್ಕೆ ಹೋಗಿ ಪೂಜೆಯನ್ನು ಮಾಡಿ ವಿಶೇಷವಾಗಿ ಆ ತೆನೆಗಳನ್ನು ತೆಗೆದು ಅದನ್ನು ಪೂಜಿಸಿ ಅದನ್ನು ಮನೆಗೆ ತೆಗೆದುಕೊಂಡು ಬಂದು ಮನೆಗೆ ತೋರಣದ ರೂಪದಲ್ಲಿ ಕಟ್ಟುವಂತಹ ದಿವಸವೂ ಇವತ್ತಿನ ದಿವಸವಾಗಿರ್ತಕ್ಕಂಥದ್ದು. ಮತ್ತೊಂದು ಇಲ್ಲಿ ವಿಶೇಷತೆ ಇದೆ, ಆ ತೆನೆಗಳಲ್ಲಿ ಹೊಲದಲ್ಲಿರ್ತಕ್ಕಂತಹ ತೆನೆಗಳಲ್ಲಿರ್ತಕ್ಕಂತಹ ಭತ್ತವನ್ನು ಅರ್ಥಾತ್ ಧಾನ್ಯವನ್ನು ತೆಗೆದು ಆ ಧಾನ್ಯದಿಂದಲೇ ಇವತ್ತಿನ ದಿವಸ ಸಿಹಿ ಸಿಹಿಯಾದಂತಹ ಗಂಜಿಯನ್ನು ಮಾಡುವುದರ ಮೂಲಕವಾಗಿ ಹೊಲದ ದೇವತೆಗೆ ಅಲ್ಲಿರ್ತಕ್ಕಂತಹ ದೇವತೆಗಳಿಗೆ ನೈವೇದ್ಯವನ್ನು ಮಾಡಿ ಅದನ್ನು ಸ್ವೀಕಾರ ಮಾಡುವಂತಹ ದಿವಸವೂ ಇವತ್ತಿನ ದಿವಸವಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ವಿಶೇಷವಾಗಿ ಕೋಲಾಟ, ಡೊಂಬರಾಟ ಅಥವಾ ಅಲ್ಲಿ ಅಲ್ಲಿಯ ನಡೆಯತಕ್ಕಂತಹ ಹಲವಷ್ಟು ವಿಧ ವಿಧವಾದಂತಹ ಆಟಗಳಿಂದ ರಂಜಿಸುವಂತಹ ಒಂದು ಸಾಧ್ಯತೆಯೂ ಇರತಕ್ಕಂತಹದ್ದಿದೆ. ಈಗಾಗಲೇ ಹುತ್ತಾರೆ ಹಬ್ಬ ಆರಂಭವಾಗಿಬಿಟ್ಟಿದೆ, ಇವತ್ತಿನ ದಿವಸ ಹಬ್ಬದ ಆಚರಣೆ ಮಾಡ್ತಾ ಇದ್ದಾರೆ. ವಿಧ ವಿಧವಾದಂತಹ ತಿನಿಸುಗಳು ಅರ್ಥಾತ್ ಭಕ್ಷ್ಯ ಭೋಜ್ಯಾದಿಗಳನ್ನು ಮಾಡುವುದರ ಮೂಲಕವಾಗಿ ಬಂದಂತಹ ಎಲ್ಲ ಸಂಬಂಧಿಕರು ನೆಂಟರು ಇಷ್ಟರೊಟ್ಟಿಗೆ ಕುಳಿತುಕೊಂಡು ಹಬ್ಬದ ಊಟವನ್ನು ಮಾಡುವಂತಹ ಒಂದು ವಿಶೇಷವಾದಂತಹ ದಿವಸವಾಗಿರ್ತಕ್ಕಂಥದ್ದು. ಅವರ ಉಡುಗೆ ತೊಡುಗೆಗಳೇ ಬಹಳ ವಿಶೇಷವಾಗಿರ್ತದೆ. ವಿಶೇಷವಾಗಿ ಸಾಧಾರಣವಾಗಿ ಕಪ್ಪು ಬಣ್ಣದ ಪೇಟವನ್ನು ಹಾಕ್ಕೊಂಡಿರ್ತಾರೆ, ಅದರ ಪೇಟದ ಮಹತ್ವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಶರೀರಕ್ಕೂ ಸಹಿತವಾಗಿ ಕಪ್ಪು ಬಣ್ಣದ ಕೋಟು, ಸ್ತ್ರೀಯರು ಸಹಿತವಾಗಿ ಉಡುಗೆಯನ್ನು ಮಾಡುವಾಗ ಎಡಭಾಗದಲ್ಲಿ ಸೆರಗನ್ನು ಹೊದೆಯುವುದಿಲ್ಲ, ಅದನ್ನು ಬಲಭಾಗದಲ್ಲಿ ಸೆರಗನ್ನು ಹೊದೆಯುವುದರ ಮೂಲಕವಾಗಿ ಅವರು ತುಂಬ ವಿಶೇಷವಂತ ಅವರ ಉಡುಗೆಯ ಲಕ್ಷಣಗಳೇ ವಿಶೇಷವಾಗಿರ್ತದೆ. ಆ ಉಡುಗೆಗಳನ್ನು ತೊಡುವುದರ ಮೂಲಕವಾಗಿ ಇವತ್ತಿನ ಹಬ್ಬದ ಆಚರಣೆ ಅದ್ಭುತವಾಗಿರತಕ್ಕಂಥದ್ದು. ಆಚರಣೆಯ ಮಹತ್ವ ಅತಿ ಉತ್ತಮವಾಗಿರತಕ್ಕಂಥದ್ದು. ಅದರಿಂದ ಭೂಮಿ ತಾಯಿಯನ್ನು ಗೌರವಿಸುವಂತಹ ಒಂದು ವಿಧಾನ, ಜೊತೆಯಲ್ಲಿ ಬಂದಿರತಕ್ಕಂತಹ ಬೆಳೆಯನ್ನು ವಿಶೇಷವಾಗಿ ಗೌರವಿಸುವಂತಹ ದಿವಸ, ಆ ಬೆಳೆಯನ್ನು ತಂದು ಮನೆಗೆ ಅದನ್ನು ಸಮರ್ಪಣೆ ಮಾಡುವುದರಿಂದ ಮನೆಯಲ್ಲಿರತಕ್ಕಂತಹ ದೇವತೆಗಳು ಸಹಿತವಾಗಿ ಸಂತೋಷಗೊಳ್ಳುವಂತಹ ದಿವಸವಾಗಿರತಕ್ಕಂಥದ್ದು. ಆದ್ದರಿಂದ ಇಲ್ಲಿ ತರಿ ಅಂದರೆ ಬೆಳೆ ಅಂತ ಅರ್ಥ ಇರತಕ್ಕಂಥದ್ದು. ಅದನ್ನು ಎತ್ತಿ ತಂದು ಉತ್ತರಿ ಅಂದರೆ ಎತ್ತಿ ತಂದು ಅದನ್ನು ಮನೆಯಲ್ಲಿ ಇಡುವಂತಹ ದಿವಸವಾಗಿದೆ. ಇದರ ಆಚರಣೆ
ಅನೂಚಾರವಾಗಿ ಬಂದಿರತಕ್ಕದ್ದು ಈಗಿಂದಲ್ಲ ಸದ್ಯದ್ದೇನಲ್ಲ ಅನೂಚಾರವಾಗಿ ಅರ್ಥಾತ್ ಬಹಳ ಕಾಲದಿಂದಲೂ ಸಹಿತವಾಗಿ ಆಚರಣೆ ನಡೆದು ಬಂದಿರತಕ್ಕಂಥದ್ದು ಮಡಕೇರಿಯಲ್ಲಿ ಜೊತೆಯಲ್ಲಿ ವಿಶೇಷವಾಗಿ ಮಡಕೇರಿಯ ಜನ ಅಂದ ತಕ್ಷಣದಲ್ಲಿ ಅವರು ಸೇನೆಯಲ್ಲಿ ಪ್ರಮುಖವಾಗಿ ಪಾಲ್ಗೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು ಗಡಿಯನ್ನು ಕಾಯುವವರು ರಕ್ಷಣೆ ದೇಶವನ್ನು ರಕ್ಷಣೆ ಮಾಡತಕ್ಕಂಥವರು ಬಹಳ ಜನ ಇದ್ದಾರೆ ಅಂಥವರಿಗೆಲ್ಲರಿಗೂ ಸಹಿತವಾಗಿ ಗೌರವ ರೂಪವಾಗಿಯೂ ಪೂಜೆ ಪುರಸ್ಕಾರದಿಂದ ಮಾಡುವಂತಹ ದಿವಸವೂ ಹೌದಾಗಿರ್ತಕ್ಕಂಥದ್ದು ಇದೆಲ್ಲದ ಆಚರಣೆ ಇರತಕ್ಕಂಥದ್ದು ಕೊಡಗಿನ ಪ್ರಾಂತದಲ್ಲಿ ಅರ್ಥಾತ್ ಮಡಿಕೇರಿ ಇತ್ಯಾದಿ ಸೋಮವಾರಪೇಟೆ ಮಡಿಕೇರಿ ಇತ್ಯಾದಿ ಅಲ್ಲೆಲ್ಲ ಆಚರಣೆ ತುಂಬ ವಿಶೇಷವಾಗಿರ್ತದೆ ಆಚರಣೆಯನ್ನು ಮಾಡಿಕೊಳ್ಳುವವರಿಗೆ ಯಾಕೆಂದರೆ ಅಲ್ಲಿಯವರು ಇಲ್ಲಿದ್ದಾರೆ ಅಲ್ಲಿಗೆ ಹೋಗಲಿಕ್ಕೆ ಆಗಲ್ಲ ಅಂತಹ ಸಂದರ್ಭದಲ್ಲಿ ಇಲ್ಲೇ ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಆದರೆ ಕದಿರು ಸಿಗುವುದಿಲ್ಲ ಆದರೂ ಸಹಿತವಾಗಿ ಹಬ್ಬದ ಆಚರಣೆ ಇರ್ತದೆ ಆಚರಣೆಯನ್ನು ಮಾಡಿಕೊಳ್ಳುವುದರಿಂದ ಆ ಕೊಡಗಿನ ಜನಾಂಗಕ್ಕೆ ಅಲ್ಲಿ ಇರತಕ್ಕಂತಹ ದೇವಾನುದೇವತೆಗಳಿಗೆ ತೃಪ್ತಿಯನ್ನು ಕೊಡುವಂತಹ ದಿವಸವಾಗಿರ್ತಕ್ಕಂಥದ್ದು ಅವರು ಈ ಹಬ್ಬವನ್ನು ಆಚರಣೆ ಮಾಡಲಿ ನಾವು ಸಂತೋಷ ಪಡೋಣ ಹಬ್ಬವನ್ನು ನೋಡೋಣ ಆಚರಿಸೋಣ ಸಂತೋಷ ಪಡೋಣ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಒಂದು ಪತ್ರ ಬಂದಿದೆ ನೋಡೋಣ ಶ್ರೀ ಗೋಪಾಲಕೃಷ್ಣ ಶಾಸ್ತ್ರಿ ಗುರುಗಳಿಗೆ ನನ್ನ ನಮಸ್ಕಾರಗಳು ಸ್ವಾಮಿ ನನಗೆ ಪುನೀತ್ ಕುಮಾರ್ ಎನ್ನುವ ಒಬ್ಬ ಮಗನಿದ್ದು ಈತನ ಇಂಜಿನಿಯರಿಂಗ್ ಮುಗಿಸಿ ಸುಮಾರು 2 ವರ್ಷಗಳು ಕಳೆದಿವೆ ಈತನ ಹುಟ್ಟಿದ ದಿನಾಂಕ 16/12/1995 1:27 ಶನಿವಾರ ಈತನಿಗೆ ಯಾವುದೇ ಸರ್ಕಾರಿ ನೌಕರಿ ದೊರೆಯುತ್ತಿಲ್ಲ ನಮ್ಮ ಗ್ರಾಮ ಬಿಡವನಹಳ್ಳಿ ನನ್ನ ಹೆಸರು ರಂಗನಾಥಪ್ಪ ಇವನ್ನ ಜನ್ಮ ದಿನಾಂಕದ ಪ್ರಕಾರ ಯಾವುದಾದರೂ ಒಂದು ಸರ್ಕಾರಿ ನೌಕರಿ ಉದ್ಯೋಗ ದೊರೆಯುವುದೇ ಸ್ವಾಮಿ ದಯಮಾಡಿ ತಿಳಿಸಿಕೊಡಿ ಇಲ್ಲಿ ನಾನು ಕೇಳುವ ಪ್ರಶ್ನೆಗಳಿಗೆ ತಮ್ಮಿಂದ ಸರಿಯಾದ ಉತ್ತರ ಸಿಗುತ್ತದೆ ಎಂಬ ಕಾತುರದಿಂದ ನಾನು ಕಾಯುತ್ತಿದ್ದೇನೆ ಸ್ವಾಮಿ ಇಂತಿ ತಮ್ಮ ರಂಗನಾಥಪ್ಪ ಮಧುಗಿರಿಯಿಂದ ರಂಗನಾಥಪ್ಪನವರು ತಮ್ಮ ಮಗನಾಗಿರ್ತಕ್ಕಂತಹ ಪುನೀತ್ ಕುಮಾರ್ ಬಗ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅವನು ಚೆನ್ನಾಗಿ ಓದ್ತಾ ಇದ್ದಾನೆ ಪುನೀತ್ ಕುಮಾರ್ ಅವನಿಗೆ ಸರ್ಕಾರಿ ಉದ್ಯೋಗ ಏನಾದರೂ ಲಭ್ಯವಾಗುತ್ತಾ ಹೇಳುವಂತಹ ಪ್ರಶ್ನೆ ಆ ಪ್ರಶ್ನೆಗೆ ಒಂದು ಉತ್ತರವನ್ನು ಹುಡುಕೋಣ ಪ್ರಶ್ನೆಯ ಮೂಲಕವಾಗಿ ಆ ಪುನೀತ್ ಕುಮಾರ್ ಹೆಸರಿನಲ್ಲಿ ಒಂದು ಪ್ರಶ್ನೆಯನ್ನು ಇಡೋಣ ಗುರುಭ್ಯಶ್ಚ ಗೃಹೇಭ್ಯಶ್ಚ ಮಯಾಬದ್ಧೋಯ ಮಂಜರಿ ಪ್ರಸನ್ನವನದಸ್ತೆ ಮೇ ಸತ್ಯಾಂ ಕುರುವಂತು ಭಾರತೀಂ ಮುಷ್ಟಿ ಪ್ರಶ್ನೆಯ ಮೂಲಕವಾಗಿ ನಾವು ಹೊರಾಟಿಕೆಗಳನ್ನು ತೆಗೆದಿಟ್ಟಾಗ ಉಳಿದಿರತಕ್ಕಂತಹ ಹೊರಾಟಿಕೆಗಳ ಸಂಖ್ಯೆ 11 ಕುಂಭ ಲಗ್ನ ಉದಯವಾಯಿತು ಲಗ್ನಾಧಿಪತಿ ಅಂತಹ ಶನಿ ಧನಾಧಿಪತಿ ಗುರುವಿನೊಟ್ಟಿಗೆ ನಿಂತುಕೊಂಡಿದ್ದಾನೆ ದೈವಾನುಕೂಲ ಚೆನ್ನಾಗಿದೆ ಜೊತೆಯಲ್ಲಿ ಸಪ್ತಮಸ್ಥಾನಾಧಿಪತಿ ಅಂತಹ ರವಿ ಕರ್ಮಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ ಕರ್ಮಾಧಿಪತಿ ಭಾಗ್ಯದಲ್ಲಿದ್ದಾನೆ ಹೀಗಿರುವಾಗ ಸರ್ಕಾರಿ ಉದ್ಯೋಗ ಸಿಗದೇ ಏನಾಗುತ್ತೆ ಪ್ರಯತ್ನ ಬೇಕು ಸಿಕ್ಕೇ ಸಿಗುತ್ತೆ ಹೀಗಾಗಿ ಪ್ರಯತ್ನ ಮಾಡಿದಲ್ಲಿ ತುಂಬ ಉತ್ತಮವಾದಂತಹ ಉದ್ಯೋಗವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ ಸರ್ಕಾರಿ ಉದ್ಯೋಗ ಅರ್ಥಾತ್ ಇವರಿಗೆ ಉದ್ಯೋಗದಲ್ಲಿ ಯಶಸ್ಸಿದೆ ಕೀರ್ತಿ ಇದೆ ಮುಂದಿನ ಜೀವನ ಅತ್ಯಂತ ಶುಭದಾಯಕವಾಗಿರತಕ್ಕಂಥದ್ದು ಆದ್ದರಿಂದ ಪ್ರಯತ್ನ ಪಡಿ ಸರ್ಕಾರಿ ಉದ್ಯೋಗ ಸಿಗ್ತದೆ ಒಳ್ಳೆಯ ರೀತಿಯಾದಂತಹ ಅಂಕವನ್ನು ಪಡೆದು ಉತ್ತೀರ್ಣನಾಗಿ ವಿಶೇಷವಾದಂತಹ ಸ್ಥಾನಮಾನ ಗೌರವವನ್ನು ಪಡೀಲಿ ಅಂತ ನಮ್ಮ ಸುವರ್ಣ ವೇದಿಕೆ ಅವನಿಗೆ ಆಶೀರ್ವಾದವನ್ನು ಮಾಡ್ತದೆ ವಿಶೇಷವಾಗಿ ಉದ್ಯೋಗ ಪ್ರಾಪ್ತಿಗೆ ಗಂಧರ್ವ ಮಂತ್ರವನ್ನು ಹೇಳುವುದರಿಂದ ಅನುಕೂಲತೆ ಇದೆ ಸಾಧ್ಯವಾದರೆ ಬರ್ಕೊಳ್ಳಿ ಒಂದು ಉದ್ಯೋಗಕ್ಕಾಗಿರತಕ್ಕಂತಹ ಗಂಧರ್ವ ಮಂತ್ರ ಓಂ ನಮೋ ಭಗವತೆ ಗಂಧರ್ವ ರಾಜಪ್ರವರಾಯ ವಿಶ್ವಾವಸವೇ ಮಮಾಭಿಲಷಿತಂ ಉದ್ಯೋಗಂ ಮೇ ಪ್ರಯಚ್ಛ ನಾನು ಇಚ್ಛೆ ಪಟ್ಟಂತಹ ಉದ್ಯೋಗವನ್ನು ನನಗೆ ಕೊಡುವಂತಹ ಮಂತ್ರ 10,000 ಸಾರಿ ಈ ಜಪವನ್ನು ಮಾಡಿಕೊಳ್ಳಿ ಅದು ಬೆಳಗಿನ ಜಾವದಲ್ಲಿ ಮಾಡಿ ದಿವಸಕ್ಕೆ 1,000 ಮಾಡಿ 10 ದಿವಸದಲ್ಲಿ ಮುಗಿಸ್ಕೊಳ್ಳಿ ಅದರಿಂದ ಅನುಕೂಲ ಉಂಟಾಗ್ತದೆ ಉತ್ತಮವಾದಂತಹ ವಿದ್ಯೆ ಒಳ್ಳೆಯ ಉದ್ಯೋಗ ಲಭ್ಯತೆ ಇದೆ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಗಂಧರ್ವನ ಅನುಗ್ರಹದಿಂದ ಧನ್ಯವಾದಗಳು ಗುರುಗಳೇ ರಂಗನಾಥಪ್ಪ ಅವರೇ ಗುರುಗಳು ಹೇಳ್ದಂಥ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹೇಳಿ ಆದಷ್ಟು ಬೇಗ ಪುನೀತ್ ಅವ್ರಿಗೆ ಕೆಲಸ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ ವೀಕ್ಷಕರೇ ಈಗ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ
ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸಪ್ತಮ ಸ್ಥಾನದಲ್ಲಿ ಕುಜ ಮತ್ತು ಬುಧರ ಯುತಿ ಇರತಕ್ಕಂಥದ್ದು. ಷಷ್ಠಾಧಿಪತಿಯಾದಂತಹ ಬುಧನು ಸಪ್ತಮಕ್ಕೆ ಬಂದಿದ್ದು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಶತ್ರುಸ್ಥಾನಾಧಿಪತಿಯು ನಿಮ್ಮ ರಾಶಿಯಾಧಿಪತಿಯ ಒಟ್ಟಿಗೆ ಸೇರಿಕೊಂಡು ಬಿಟ್ಟಿದ್ದಾನೆ. ಹೀಗಿರುವಾಗ ಶತ್ರುಗಳಿಗೂ ನಿಮಗೂ ಘನಘೋರ ಯುದ್ಧವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಅಥವಾ ಭುಜಬಲ ಪರಾಕ್ರಮವನ್ನು ನೋಡುವಂತಹದ್ದು, ಅಥವಾ ಅದಕ್ಕಿಂತಲೂ ಮುಖ್ಯವಾಗಿ ಗ್ರಹ ಯುದ್ಧ ನಡೆಯುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ ಬೇಕು ಈ ಬುಧ ಮತ್ತು ಅಂಗಾರಕರ ಯುತಿಯಿಂದ. ನೋಡಿ, ನಿಮ್ಮ ರಾಶಿಯಾಧಿಪತಿ ತಾನು ನಿತ್ಯ ಮನೆಯಿಂದ ನಾಲ್ಕನೇ ದೃಷ್ಟಿಯಲ್ಲಿ ಶನಿಯ ಮನೆಯನ್ನು ನೋಡ್ತಾ ಇದ್ದಾನೆ, ನಿಮ್ಮ ಕರ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ, ಉದ್ಯೋಗದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾಗುವಂತಹ ಸಾಧ್ಯತೆ, ಆದ್ದರಿಂದ ಉದ್ಯೋಗ ಬದಲಾವಣೆ ಮಾಡಿಕೊಳ್ಳುವಂತಹ ಒಂದು ಅನಿವಾರ್ಯತೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಆ ಅನಿವಾರ್ಯತೆಗಾಗಿ ಉದ್ಯೋಗವನ್ನು ಬದಲಾವಣೆ ಮಾಡಿಕೊಳ್ಳಿ, ಅದರಿಂದಲೇ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ಸ್ತೋತ್ರಾದಿಗಳನ್ನು ಪಠನ ಮಾಡಿ, ಆಗ ನಿಮಗಿರ್ತಕ್ಕಂತಹ ಕಷ್ಟಗಳು ದೂರವಾಗ್ತದೆ, ಶುಭ ಉಂಟಾಗ್ತದೆ. ಅಥವಾ ಸುಬ್ರಹ್ಮಣ್ಯ ಜಪಾನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದಲೂ ಸಹಿತವಾಗಿ ಅನುಕೂಲ. ವೃಷಭರಾಶಿಯಗೆ ವಿಶೇಷವಾಗಿ ಅಧಿಪತಿ ಶುಕ್ರ ಆಗಿದ್ದಾನೆ, ಆದರೆ ತೃತೀಯಾಧಿಪತಿ ಅಂತಹ ಚಂದ್ರನು ಉಚ್ಚ ಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ. ಅವನಿಗೆ ಉಚ್ಚ ಸ್ಥಾನವಾಗಿರತಕ್ಕಂತಹದ್ದು, ಉಚ್ಚನಾಗಿರತಕ್ಕಂತಹ ಚಂದ್ರ ಅರ್ಥಾತ್ ಎತ್ತರದಲ್ಲಿರತಕ್ಕಂತಹ ಚಂದ್ರ ವಿಶೇಷವಾದಂತಹ ಫಲವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ಇವತ್ತಿನ ದಿವಸ ಶನಿವಾರ ಅಲ್ವೇ, ಶನಿ ರೋಹಿಣಿ ಚ, ಶನಿವಾರ ದಿವಸ ರೋಹಿಣಿ ನಕ್ಷತ್ರ ಏನ ಬಂದರೆ ಏನಾಗುತ್ತೆ, ಅಮೃತ ಸಿದ್ಧಿ ಯೋಗವಾಗ್ತದೆ. ಆದ್ದರಿಂದ ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಅಮೃತ ಸಿದ್ಧಿ ಯೋಗ ಇರತಕ್ಕಂಥದ್ದು. ರಾಶಿಗೆ ಚಂದ್ರ ಬಂದಿದ್ದಾನೆ, ಚಂದ್ರನ ಮೇಲೆ ಗುರುವಿನ ದೃಷ್ಟಿ ಇದೆ, ದೈವಾನುಕೂಲ ಚೆನ್ನಾಗಿದೆ, ಹೊಸ ಹೊಸ ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂಥದ್ದಿದೆ ವೃಷಭ ರಾಶಿಯವರಿಗೆ. ಅದರಲ್ಲೂ ಸ್ತ್ರೀಯರಿಗೆ ಅತ್ಯಂತ ಅನುಕೂಲ ಇರತಕ್ಕಂಥದ್ದು, ಕಾರಣ ಚಂದ್ರನು ಸ್ತ್ರೀ ಗ್ರಹವಾದ್ದರಿಂದ ಸ್ತ್ರೀಯರಿಗೆ ಅನುಕೂಲ, ನೆಮ್ಮದಿ, ಆರೋಗ್ಯ ಭಾಗ್ಯ, ಸೌಭಾಗ್ಯ ಭಾಗ್ಯ ಎಲ್ಲವೂ ಲಭಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ವೃಷಭ ರಾಶಿಯವರಿಗೆ. ದೋಷ ಪರಿಹಾರಕ್ಕೆ ನೀವೇನು ಮಾಡಬೇಕು, ರಾಹುವಿನ ಶಾಂತಿಯನ್ನು ಮಾಡಿಕೊಳ್ಳಿ ಅಥವಾ ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ಯಾಕೆಂದರೆ ಶನಿಯೂ ಸಹಿತವಾಗಿ ನಿಮಗೆ ಭಾಗ್ಯಸ್ಥಾನದಲ್ಲಿ ನಿಂತಿದ್ದಾನೆ. ಆದ್ದರಿಂದ ಭಾಗ್ಯದ ಶನಿಯಿಂದ ಏನಾದರೂ ತೊಂದರೆ ಬಂದಿತ್ತು ಪರಿಹಾರವನ್ನು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ವೃಷಭ ರಾಶಿಯವರು. ನೋಡಿ, ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನಾಧಿಪತಿ ಅಂತಹ ಶುಕ್ರನು ಸಪ್ತಮ ಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ. ಪಂಚಮಾಧಿಪತಿ ಅರ್ಥಾತ್ ಮಕ್ಕಳಿಂದ ಸಪ್ತಮ ಸ್ಥಾನಕ್ಕೆ ಅರ್ಥಾತ್ ನಿಮ್ಮ ಹೆಂಡತಿಯ ಸ್ಥಾನಕ್ಕೆ ಅಥವಾ ನಿಮ್ಮ ಗಂಡನ ಸ್ಥಾನಕ್ಕೆ ಸುಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ನಿಮ್ಮ ಮಕ್ಕಳಿಂದ. ಜೊತೆಯಲ್ಲಿ ಪಂಚಮ ಸ್ಥಾನದಲ್ಲಿ ಕುಜ ಇರುವುದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಧಕ್ಕೆ ಉಂಟಾಗುವಂತಹ ಸಾಧ್ಯತೆ, ಕೆಲವರು ಸಾಕೆ ವಿದ್ಯಾ ಸಾಕೆಂದು ಬಿಟ್ಟು ಬಿಡುವಂತಹ ಸಾಧ್ಯತೆಯು ಇರತಕ್ಕಂಥದ್ದಿದೆ ಪಂಚಮ ಶನಿಯಲ್ಲಿರತಕ್ಕಂತಹ ಕುಜನ ದೋಷದಿಂದ. ಪಂಚಮದಲ್ಲಿ ಕುಜ ಇದ್ದಾಗ ದೋಷಕಾರಿ ಆಗ್ತಾನೆ, ಆ ದೋಷಕ್ಕೆ ಪರಿಹಾರ ಮಾಡಿಕೊಳ್ಬೇಕು ಅಂದರೆ ನೀವೇನು ಮಾಡಬೇಕು, ಸಾಧ್ಯವಾದರೆ ವಿನಾಯಕ ಶಾಂತಿಯನ್ನು ಮಾಡ್ಕೊಳ್ಳಿ, ಅಥವಾ ಬಾಲಗಣಪತಿ ಹೋಮವನ್ನು ಮಾಡ್ಕೊಳ್ಳಿ, ಅಥವಾ ಹರಿದ್ರಾ ಗಣಪತಿ ಹೋಮವನ್ನು ಮಾಡ್ಕೊಳ್ಳಿ, ಅಥವಾ ನಿಮಗೆ ಆಗದಿದ್ದಂತಹ ಪಕ್ಷದಲ್ಲಿ 3 ದಿವಸಗಳ ಕಾಲ ಗಣಪತಿಯ ಸನ್ನಿಧಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಬನ್ನಿ, ಆಗಲೂ ಸಹಿತವಾಗಿ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ದೋಷ ಪರಿಹಾರಕ್ಕೆ ನೀವೇನು ಮಾಡಬೇಕು, ಪರಿಹಾರಕ್ಕೆ ವಿಷ್ಣು ದೇವರ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ, ಮಿಥುನ ರಾಶಿಯವರಿಗೆ ಶುಭ ಉಂಟಾಗ್ತದೆ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಚಂದ್ರನು ಉಚ್ಚ ಸ್ಥಾನದಲ್ಲಿದ್ದಾನೆ, ಹೊಸ ಬಟ್ಟೆ ಖರೀದಿ ಮಾಡುವಂತಹ ಒಂದು ಸುಯೋಗ, ನವ ವಸ್ತ್ರಧಾರಣೆ ಅತ್ಯಂತ ಶುಭದಾಯಕವಾಗಿರತಕ್ಕಂಥದ್ದು, ಹಳೆ ವಸ್ತ್ರವನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಧಾರಣೆ ಮಾಡಬೇಕಾದಂತಹ ದಿವಸ, ಅನುಕೂಲದ ದಿವಸವಾಗಿರತಕ್ಕಂಥದ್ದು. ಶನಿವಾರ ದಿವಸವಾದ್ದರಿಂದ ಮಾಡಬಹುದೇ ಹೇಳುವಂತಹ ಒಂದು ಪ್ರಶ್ನೆ ಬರ್ತದೆ, ಹೊಸ ಬಟ್ಟೆಯನ್ನು ಧಾರಣೆ ಮಾಡಬಹುದೇ ಅಂತ. ನೀವು ಬಟ್ಟೆ ಒಂದೇ ಇದೆ, ಆ ಬಟ್ಟೆ ಹರಿದೋಯ್ತು, ಆಗ ನೀವೇನು ಮಾಡ್ತೀರಿ, ಹೊಸ ಬಟ್ಟೆಯನ್ನು ಖರೀದಿಸ್ತೀರಿ, ಅದನ್ನು ಏನು ಮಾಡ್ತೀರಿ, ಇಡ್ತೀರಾ ಧಾರಣೆ ಮಾಡ್ತೀರಾ, ಧಾರಣೆ ಮಾಡಬೇಕಾದಂತಹ ಅನಿವಾರ್ಯತೆ ಇರ್ತದೆ. ಆಗ ಅನಿವಾರ್ಯ ಪಕ್ಷದಲ್ಲಿ ಬಟ್ಟೆಯನ್ನು ಧಾರಣೆ ಮಾಡುವುದರಿಂದ ದೋಷ ಇಲ್ಲ. ಹಾಗೊಮ್ಮೆ ಧಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆ ಹೊಸ ಬಟ್ಟೆಗೆ ಸ್ವಲ್ಪ ಒಂದು ಚಿಟಿಕೆಯಾಗುವ ಅರಿಶಿನ ಕುಂಕುಮವನ್ನು ಹಾಕಿ ಅದನ್ನು ಧಾರಣೆ ಮಾಡುವುದರಿಂದ ಆ ದೋಷ ಪರಿಹಾರವಾಗ್ತದೆ, ಮಾಡಿಕೊಳ್ಳಬಹುದು. ಜೊತೆಯಲ್ಲಿ ವಸ್ತ್ರ ಉಡುಗೆ ತೊಡುಗೆಗಳ ವ್ಯಾಪಾರಸ್ಥರಿಗೆ ಸಾಕಷ್ಟು ಅನುಕೂಲ, ನೆಮ್ಮದಿ ಇವತ್ತಿನ ದಿವಸ ಇರತಕ್ಕಂಥದ್ದಿದೆ. ಸಪ್ತಮದಲ್ಲಿ ಇರತಕ್ಕಂತಹ ಗುರುವಿನ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ಈ ರೀತಿಯಲ್ಲಿ ಆಗ್ತದೆ. ನೋಡಿ, 4ನೇ ಮನೆಯಲ್ಲಿ ಕುಜ ಮತ್ತು ಬುಧರ ಯುತಿ
ಬುಧ ಇರುವುದರಿಂದ ಆರೋಗ್ಯ ಪ್ರಾಪ್ತಿ, ಕುಜನು ಇರುವುದರಿಂದ ಸದಾಕಾಲದಲ್ಲೂ ತಲೆಗೆ ಕೈಹೊತ್ತು ಕೊಡುತ್ತೇನೆ. ಯೋಚನೆ 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 ಈ ರೀತಿಯಲ್ಲಿ ಇರತಕ್ಕಂಥದ್ದು ಒಂದಾದ ನಂತರದಲ್ಲಿ ಯೋಚನೆಗಳ ಸರಮಾರ ಇರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಆ ಯೋಚನೆಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ದುರ್ಗಾದೇವಿಗೆ ಇವತ್ತು ದಿವಸ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಒಂದು ತೆಂಗಿನಕಾಯಿಯನ್ನು ಒಡಿಸಿ ಆ ದೋಷ ಪರಿಹಾರವಾಗ್ತದೆ ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಕರ್ಕಾಟಕ ರಾಶಿಯವರು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಧ್ಯಾನ ಸಂಕಲ್ಪ, ವಾಸ್ತು ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಯೋಗ ಸಂಕಲ್ಪ. ಈ ದಿವಸದ ಆಸನದಲ್ಲಿ ವಿಶೇಷವಾಗಿ ಪ್ರಪಾದ ಉತ್ಥಾನ ಪೃಷ್ಠಾಸನವನ್ನು ತಾವು ನೋಡ್ತಾ ಇದ್ದೀರಿ. ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಆಸನ ಇದು. ಈ ಆಸನವನ್ನು ಶ್ರೀಮತಿ ನಂದಿನಿ ಪ್ರಸಾದ್ರವರು ಮಾಡಿ ತೋರಿಸ್ತಾ ಇದ್ದಾರೆ, ನೋಡ್ಕೊಂಡು ಬನ್ನಿ. ತದನಂತರ ಅದರ ವಿಶೇಷತೆ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಇವತ್ತಿನ ಯೋಗಾಭ್ಯಾಸದಲ್ಲಿ ನಾವು ಅಭ್ಯಾಸ ಮಾಡಲಿದ್ದೇವೆ ಪ್ರಪಾದ ಉತ್ಥಾನ ಪೃಷ್ಠಾಸನ. ಬನ್ನಿ, ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಮ್ಯಾಟಿನ ಒಂದು ಬದಿಯಲ್ಲಿ ಬರಬೇಕು. ಎರಡೂ ಕಾಲುಗಳನ್ನು ಎರಡೂವರೆ ಅಡಿಯಷ್ಟು ಕಾಲುಗಳನ್ನು ಅಗಲ ಮಾಡಿಕೊಳ್ಳಿ. ಬಲಗಾಲನ್ನು ಪೂರ್ತಿ ಬಲಗಡೆಗೆ ಟರ್ನ್ ಮಾಡಿ ದೇಹವನ್ನು ಕೂಡ ಬಲಗಡೆಗೆ ತಿರುಗಿಸಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆ ತಗೊಂಡು ಬಂದು ಉಸಿರನ್ನು ಬಿಡುತ್ತಾ ಬಲ ಮಂಡಿಯನ್ನು ಮಡಚಬೇಕು. ಇಲ್ಲಿಂದ ಮುಂದೆ ಬಾಗಿ ಬಲಗೈಯಿಂದ ಬಲಗಾಲನ್ನು ಹೀಗೆ ಆ್ಯಂಕಲನ್ನು ಹೀಗೆ ಹಿಡ್ಕೋಬೇಕು. ಎಡಗೈಯನ್ನು ಎಡ ಶೋಲ್ಡರ್ ಲೆವೆಲ್ಗೆ ಹೀಗೆ ತಗೊಂಡು ಬರಬೇಕು. ದೃಷ್ಟಿ ಮುಂಬದಿಯಲ್ಲಿರಬೇಕು. ತೊಡೆಯ ಭಾಗದಲ್ಲಿ ಇರ್ತಕ್ಕಂತಹ ಬೊಜ್ಜನ್ನು ಕರಗಿಸ್ಲಿಕ್ಕೆ, ಪುಷ್ಟ ಭಾಗದಲ್ಲಿರ್ತಕ್ಕಂತಹ ಬೊಜ್ಜನ್ನು ಕರಗಿಸ್ಲಿಕ್ಕೆ ತುಂಬ ಸಹಾಯಕಾರಿಯಾಗಿರ್ತಕ್ಕಂತಹದ್ದು. ಕೈಗಳಿಂದ ಕಾಲುಗಳನ್ನು ಹೀಗೆ ಮುಂಬದಿಯಲ್ಲಿ ಹಿಡ್ಕೋಬೋದು, ಇಲ್ಲ ಕೈ ಕಾಲಿನ ಪಕ್ಕದಲ್ಲಿ ಕೂಡ ಬರ್ಬೋದು. ಸಾಧ್ಯ ಆದರೆ ಹೀಗೆ ಹಿಡಿದುಕೊಂಡು ಹೀಗೆ ಲಾಕ್ ಮಾಡ್ಕೋಬೋದು. ದೃಷ್ಟಿ ಮುಂಬದಿಯಲ್ಲಿರಬೇಕು. ಬೆನ್ನು ಸಾಧ್ಯ ಆದಷ್ಟು ಸ್ಪೈನಲ್ ಕಾರ್ಡನ್ನು ಆದಷ್ಟು ಸ್ಟ್ರೆಚ್ ಮಾಡಬೇಕು. ಇದರಲ್ಲಿ 15-20 ಬಾರಿ ಉಸಿರಾಟ. ನಿಧಾನವಾಗಿ ಎರಡು ಕೈಗಳನ್ನು ದೇಹದ ಪಕ್ಕದಲ್ಲಿ ಕಾಲಿನ ಪಕ್ಕದಲ್ಲಿ ತಗೊಂಡು ಬಂದು ಕಾಲನ್ನು ನೇರ ಮಾಡಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲೆ ತಗೊಂಡು ಬಂದು ಉಸಿರನ್ನು ಬಿಡುತ್ತಾ ಆ್ಯಂಕಲನ್ನು ಟರ್ನ್ ಮಾಡಿ ಕೈಗಳು ದೇಹದ ಪಕ್ಕದಲ್ಲಿ. ಇದೇ ಆಸನವನ್ನು ಮತ್ತೊಂದು ಬದಿಯಲ್ಲಿ ಮಾಡಬೇಕಾಗತ್ತೆ. ಎಡಗಾಲನ್ನು ಪೂರ್ತಿ ಎಡಗಡೆಗೆ ಟರ್ನ್ ಮಾಡಿ ದೇಹವನ್ನು ಕೂಡ ಎಡಗಡೆಗೆ ತಿರುಗಿಸಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆ ತಗೊಂಡು ಬಂದು ಉಸಿರನ್ನು ಬಿಡುತ್ತಾ ಮಂಡಿಯನ್ನು ಮಡಚಿ ಮುಂದೆ ಬಾಗಿ ಎಡಗೈಯಿಂದ ಎಡಗಾಲನ್ನು ಹೀಗೆ ಲಾಕ್ ಮಾಡಿಕೊಳ್ಳಿ. ಬಲಗೈಯನ್ನು ಬಲ ಶೋಲ್ಡರ್ ಲೆವೆಲ್ಗೆ ತಗೊಂಡು ಬಂದು ದೃಷ್ಟಿ ಮುಂಬದಿಯಲ್ಲಿರಬೇಕು. ಬೆನ್ನಿನ ಭಾಗದಲ್ಲಿ ಆಗ್ತಕ್ಕಂತಹ ಸ್ಟ್ರೆಚಿಂಗನ್ನು ಗಮನಿಸ್ಬೋದು. ತೊಡೆಯ ಭಾಗದಲ್ಲಿರ್ತಕ್ಕಂತಹ ಬೊಜ್ಜನ್ನು ಕರಗಿಸ್ಲಿಕ್ಕೆ ಸಹಾಯಕಾರಿ. ಇದೇ ಸ್ಥಿತಿಯಲ್ಲಿ 15-20 ಬಾರಿ ಉಸಿರಾಟ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ಕಾಲಿನ ಪಕ್ಕದಲ್ಲಿ ತಗೊಂಡು ಬಂದು ಕಾಲನ್ನು ನೇರ ಮಾಡಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆ ತಗೊಂಡು ಬಂದು ಆ್ಯಂಕಲನ್ನು ಟರ್ನ್ ಮಾಡಿ ಕೈಗಳನ್ನು ದೇಹದ ಪಕ್ಕದಲ್ಲಿ ತಗೊಂಡು ಬರುವಂತಹದ್ದು. ನಿಧಾನವಾಗಿ ಸಮಸ್ಥಿತಿ ಇದಾಗಿತ್ತು ಪ್ರಪಾದ ಉತ್ಥಾನ ಪೃಷ್ಠಾಸನ. ಪ್ರಪಾದ ಉತ್ಥಾನ ಪೃಷ್ಠಾಸನ ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ಶ್ರೀಮತಿ ನಂದಿನಿ ಪ್ರಸಾದ್ ಅವರು ತೋರಿಸ್ಕೊಟ್ರು. ಇದರ ಉಪಯೋಗಗಳನ್ನ ಈಗ ಗುರುಗಳಿಂದ ತಿಳ್ಕೊಳ್ಳೋಣ. ಬನ್ನಿ. ಆಲಸ್ಯ ನಿವಾರಣೆ ಆಗ್ತದೆ. ಮನುಷ್ಯನಿಗೆ ಆಲಸ್ಯ ಜಾಸ್ತಿ ಇದ್ದಾಗ ಆಲಸ್ಯವನ್ನು ಪರಿಹಾರ ಮಾಡುವಂತಹ ಒಂದು ಶಕ್ತಿ. ಕಿಬ್ಬೊಟ್ಟೆಯ ಭಾಗದಲ್ಲಿ ದೋಷಗಳೇನಾದರೂ ಇದ್ದರೂ ಅದೆಲ್ಲ ಸಹಿತವಾಗಿ ಪರಿಹಾರವಾಗ್ತದೆ. ಕಿಬ್ಬೊಟ್ಟೆಯ ಭಾಗ ಅಗಲವಾಗ್ತದೆ. ಬೊಜ್ಜೇನಾದರೂ ಇದ್ದಲ್ಲಿ ಆ ಬೊಜ್ಜನ್ನು ಕರಗಿಸುವುದರ ಮೂಲಕವಾಗಿ ದೇಹಕ್ಕೆ ಆಯಾಸವನ್ನು ನಿವಾರಣೆ ಮಾಡ್ತದೆ. ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಆಸನ ಇದು. ಮಾಡುವಾಗ ಸುಲಭವೂ ಹೌದು, ಎರಡೂ ಕಡೆಯಿಂದ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಎಡಭಾಗದಿಂದಲೂ ಮಾಡಲಿಕ್ಕೆ ಅವಕಾಶ ಇದೆ, ಬಲಭಾಗದಿಂದಲೂ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ನೀವು ಅವಕಾಶವನ್ನು ಉಪಯೋಗಿಸಿಕೊಂಡು ಈ ಆಸನವನ್ನು ಮಾಡುವುದರಿಂದ ಸಾಕಷ್ಟು ಪ್ರಯೋಜನವನ್ನು ಹೊಂದಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಮತ್ತು ವಿಶೇಷವಾಗಿ ದೈನಂದಿನ ಬದುಕಿಗೆ ನಮಗೆ ಆಸನಗಳು ಬೇಕೇ ಬೇಕು. ಅದು ಆ ಯೋಗಾಸನಗಳಲ್ಲಿ ಇದೊಂದು ಪ್ರಮುಖವಾದಂತಹ ಆಸನ. ಈ ಆಸನವನ್ನು ಮಾಡುವಾಗ ಮಕ್ಕಳು ಮಾಡಬೇಡಿ,
ಜೊತೆಯಲ್ಲಿ ಗರ್ಭಿಣಿ ಸ್ತ್ರೀಯರು ಮಾಡಬೇಡಿ, ವಯೋವೃದ್ಧರು ಮಾಡಬೇಡಿ. ಇವರನ್ನು ಬಿಟ್ಟು ಉಳಿದವರು ಮಾಡುವುದರಿಂದ ಸಾಕಷ್ಟು ಅನುಕೂಲತೆ ಇದೆ, ನೆಮ್ಮದಿ ಉಂಟಾಗ್ತದೆ, ಆಲಸ್ಯ ನಿವಾರಣೆ ಆಗ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ, ಆಸನವನ್ನ ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ರಾಶಿಗಳ ರಾಶಿಫಲ ಮುಂದುವರಿಸುವಂತಹ ಸಮಯ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಅಂತಹ ರವಿ ನಾಲ್ಕನೇ ಮನೆಯಲ್ಲಿ ಮಾಂದ್ಯೂತನಾಗಿ ನಿಂತುಕೊಂಡಿದ್ದಾನೆ. ದೋಷ ಅಲ್ವಾ? ನಾಲ್ಕನೇ ಮನೆಯಲ್ಲಿ ಮಾಂದ್ಯೂತನಾಗಿ ನಿಂತಿದ್ದಾನೆ ಅಂದ್ರೆ ಖಂಡಿತ ದೋಷ ಇದ್ದೇ ಇರ್ತದೆ. ಕೇತುವಿನ ಜೊತೆಯಲ್ಲಿದ್ದಾನೆ. ಕೆಲವರಿಗೆ ಮಂತ್ರಮಾಟಾದಿಗಳ ಭಯ, ಕೆಲವರಿಗೆ ನಕ್ಷತ್ರ ದೋಷದ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಕ್ಷತ್ರ ದೋಷ ಇದೆ ಯಾರಿಗೆ? ಸಿಂಹರಾಶಿಯವರಿಗೆ, ನಾಲ್ಕನೇ ಮನೆಯಲ್ಲಿರುವುದರಿಂದ ಆ ದೋಷ ಪರಿಹಾರಕ್ಕೆ ಮಾಡಿಕೊಳ್ಳಿ. ಜೊತೆಯಲ್ಲಿ ನಿಮಗೆ ನೋಡಿ, ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ರಾಹು ಮತ್ತು ಚಂದ್ರ ಜೊತೆ ಇರುವುದರಿಂದ ಮನೆಯಲ್ಲಿ ದವಸ ಧಾನ್ಯ ಸಮೃದ್ಧಿಯಾಗಿರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದು ಸಹಿತವಾಗಿ ಕಷ್ಟಪಟ್ಟು ಅದನ್ನು ಅರ್ಜಿಸಿರತಕ್ಕಂಥದ್ದು, ಆದ್ದರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಅದು ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ರವಿ ಮತ್ತು ಮಾಂದ್ಯರ ಯುತಿ ಪಿತೃದೋಷವನ್ನು ತೋರಿಸ್ತದೆ. ಆ ಪಿತೃದೋಷಕ್ಕೆ ಮಾಡದಿದ್ದಲ್ಲಿ ಪಿತೃದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ, ಆಗ ನಿಮ್ಮ ಸಂಕಷ್ಟಗಳು ದೂರವಾಗ್ತದೆ, ಶುಭ ಉಂಟಾಗ್ತದೆ ಸಿಂಹರಾಶಿಯವರಿಗೆ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧನು ಧನಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ. ಧನ ಸಮೃದ್ಧಿ ಆಗುವಂತಹ ಒಂದು ಸುಯೋಗ ಇರತಕ್ಕಂಥದ್ದು. ನೋಡಿ, ಲಾಭಾಧಿಪತಿಯಾದಂತಹ ಚಂದ್ರನು ಭಾಗ್ಯ ರಾಶಿಯಲ್ಲಿರುವುದರಿಂದ ಭಾಗ್ಯ ವೃದ್ಧಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಇರತಕ್ಕಂತಹ ಶನಿ ಸದಾಕಾಲದಲ್ಲೂ ಪೀಡೆಯನ್ನು ಕೊಡ್ತಾ ಇರ್ತಾನೆ. ಆ ಪಂಚಮ ಶನಿ ದೋಷ ಕಷ್ಟದಾಯಕವಾಗಿರತಕ್ಕಂಥದ್ದು. ಕೆಲವರು ಮನೆ ಬಿಟ್ಟು ಹೋಗಿರ್ತೀರಿ, ಕೆಲವರು ಮನೆಯಲ್ಲಿದ್ದರೂ ಸಹಿತವಾಗಿ ಕೆಲಸ ಕಾರ್ಯದತ್ತ ಗಮನ ಕೊಡುವುದಿಲ್ಲ. ಅದಕ್ಕೆ ಕಾರಣ ಪಂಚಮ ಶನಿಯ ಕಾಟ. ಆದ್ದರಿಂದಲೇ ಆ ದೋಷ ಪರಿಹಾರಕ್ಕೆ ಶನೇಶ್ವರನ ಆರಾಧನೆ, ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ಶನೇಶ್ವರನ ಅನುಗ್ರಹವನ್ನು ಪಡ್ಕೊಳ್ಳಿ, ಅನುಕೂಲವಾಗ್ತದೆ. ಕನ್ಯಾ ರಾಶಿಯವರು ತುಲಾ ರಾಶಿಯ ಫಲವನ್ನು ನೋಡುವಾಗ ಭಾಗ್ಯಾಧಿಪತಿಯಾಗಿರತಕ್ಕಂತಹ ಬುಧನು ನಿಮ್ಮ ರಾಶಿಯಲ್ಲಿ ನಿಂತುಕೊಂಡಿದ್ದಾನೆ, ಭಾಗ್ಯ ವೃದ್ಧಿ. ಧನಾಧಿಪತಿಯಾದಂತಹ ಕುಜನು ನಿಮ್ಮ ರಾಶಿಯಲ್ಲಿದ್ದಾನೆ, ಧನ ಸಮೃದ್ಧಿ. ಲಾಭಾಧಿಪತಿಯಾದಂತಹ ರವಿ ಧನಸ್ಥಾನಕ್ಕೆ ಬಂದಿದ್ದಾನೆ, ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ತುಲಾ ರಾಶಿಯವರಿಗೆ. ನೋಡಿ, ಸಪ್ತಮದಲ್ಲಿ ಯಾವುದೇ ಪಾಪಗ್ರಹಗಳಿಲ್ಲ, ಸಪ್ತಮಾಧಿಪತಿ ನಿಮ್ಮ ರಾಶಿಗೆ ಬಂದುಬಿಟ್ಟಿದ್ದಾನೆ. ಮದನ ಭವನನಾಥ ಸಪ್ತಮಾಧಿಪತಿ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದರೆ ಮಂಗಲ ಕಾರ್ಯವನ್ನು ಮಾಡಿಸುವ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಿಗೆ ಮಾಂಗಲ್ಯ ದೋಷ ಇದ್ದರೂ ಸಹಿತವಾಗಿ ಅದನ್ನು ಪರಿಹಾರ ಮಾಡಿಕೊಳ್ಳುವಂತಹ ದಿವಸವಾಗಿದೆ ಇವತ್ತಿನ ದಿವಸ, ಮಾಡಿಕೊಳ್ಳಬಹುದು. ಇವತ್ತಿನ ದಿವಸ ಸಾಕಷ್ಟು ತೊಂದರೆ ಇರುವುದರಿಂದ ಆಹಾರವನ್ನು ಸ್ವೀಕಾರ ಮಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸಿ ತುಲಾ ರಾಶಿಯವರು. ದೋಷ ಪರಿಹಾರಕ್ಕೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿತ್ಯಾನಂದಕರೇವರ ಭಯಕರೇ ಸೌಂದರ್ಯ ರತ್ನಾಕರೇ ನಿರ್ಧೂತಾಖಿಲ ಘೋರ ಪಾವನಕರೇ ಪ್ರತ್ಯಕ್ಷ ಮಾಹೇಶ್ವರೇ ಇತ್ಯಾದಿ ಶ್ಲೋಕಗಳಿದ್ದಾವೆ ಅನ್ನಪೂರ್ಣೇಶ್ವರಿಯದು. ಆ ಶ್ಲೋಕಗಳ ಮೂಲಕವಾಗಿ ಅನ್ನಪೂರ್ಣೇಶ್ವರನ ಮೆಚ್ಚಿಸಿ ಅನುಕೂಲ ಆಗ್ತದೆ, ಶುಭ ಉಂಟಾಗ್ತದೆ. ವೃಶ್ಚಿಕ ರಾಶಿ ಸ್ಥಿರ ರಾಶಿಯಾಗಿದೆ. ಅದೇ ರಾಶಿಯಲ್ಲಿ ಕರ್ಮಾಧಿಪತಿಯಾದಂತಹ ರವಿ ಇದ್ದಾನೆ. ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರಿ, ಒಳ್ಳೆಯ ಉದ್ಯೋಗ ಲಭ್ಯವಾಗಿದೆ. ಆ ಉದ್ಯೋಗವನ್ನು ಚೆನ್ನಾಗಿ ಮಾಡ್ತೀರಿ, ಅದನ್ನು ಹೊಗಳುವ ಸಾಧ್ಯತೆ ಇರತಕ್ಕಂಥದ್ದಿದೆ ನಿಮಗೆ. ಜೊತೆಯಲ್ಲಿ ಕರ್ಮಾಧಿಪತಿಯಾದಂತಹ ರವಿ ನಿಮ್ಮ ಜಾತಕದಲ್ಲಿ ಇರುವುದರಿಂದ ಕರ್ಮಾಧಿಕಾರ ಬರುವಂತಹ ಸಾಧ್ಯತೆ ಇದೆಯೇನೋ ಅಂತ ಕಂಡುಬರ್ತದೆ, ಸ್ವಲ್ಪ ಜಾಗ್ರತೆ ಬೇಕು. ಜೊತೆಯಲ್ಲಿ ಮಾಂದ್ಯಯುತೆಯಾಗಿದ್ದರಿಂದ ಕರ್ಮಾಧಿಕಾರವೇ ನಿಶ್ಚಿತವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಅರ್ಥಾತ್ ಇವತ್ತಿನ ದಿವಸ ದುರ್ಮರಣದಲ್ಲಿ ಹೋಗುವವರ ಸಂಖ್ಯೆ ಸಾಕಷ್ಟಿದೆ ಹೇಳುವಂತಹದ್ದು ಕಂಡುಬರುತ್ತದೆ. ಆ ದೋಷ ಪರಿಹಾರಕ್ಕೆ ಏನು ಮಾಡಬೇಕು? ದುರ್ಮರಣ ದೋಷ ಪರಿಹಾರಕ್ಕೆ ದುರ್ಮರಣ ಶಾಂತಿ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಳ್ಳಬೇಕು. ಅದಲ್ಲದೆ ನಿಮ್ಮ ಶರೀರ ತೂಕದಷ್ಟು ತಿಲವನ್ನು ದಾನ ಮಾಡುವುದರಿಂದ ಶನೇಶ್ವರನ ಅನುಗ್ರಹವೂ ಆಗ್ತದೆ, ಪ್ರಾಯಶ್ಚಿತ್ತವೂ ಆಗ್ತದೆ, ಪರಿಹಾರವೂ ಆಗ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ವೃಶ್ಚಿಕ ರಾಶಿಯವರು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮುದ್ರಾ ಸಂಕಲ್ಪ, ವಾಸ್ತು ಸಂಕಲ್ಪ, ಧ್ಯಾನ ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ವಾಸ್ತು ಸಂಕಲ್ಪ. ಗುರುಗಳೇ, ವಾಸ್ತು ಸಂಕಲ್ಪದಲ್ಲಿ ಒಂದು ಪ್ರಶ್ನೆ.
ಬ್ರಹ್ಮಸ್ಥಾನ ಅಂತ ಹೇಳ್ತಾರಲ್ಲ ಅದ್ಯಾವುದು? ತುಂಬಾ ವಿಶೇಷವಾದಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ಬ್ರಹ್ಮಸ್ಥಾನ ಪ್ರಮುಖವಾಗಿರತಕ್ಕಂಥದ್ದು ವಾಸ್ತು ವಿಶೇಷತೆಯಲ್ಲಿ. ಬ್ರಹ್ಮಸ್ಥಾನ ಅಂದ್ರೆ ಏನು ನೋಡಿ, ಒಂದು ಮನೆಯನ್ನು ನಾವು ಕಟ್ತೇವೆ, ಆ ಕಟ್ಟಿದಾಗ ಗಾಳಿ ಬೆಳಕು ಚೆನ್ನಾಗಿರಬೇಕು, ಮನೆಯ ಮಧ್ಯಭಾಗದಲ್ಲಿ ಯಾವುದೇ ರೀತಿಯಾದಂತಹ ಅಡಚಣೆಗಳು ಇರಬಾರದು, ಅದಕ್ಕೆ ಬ್ರಹ್ಮಸ್ಥಾನ ಮಧ್ಯಭಾಗ. ಆದ್ದರಿಂದ ಮಧ್ಯಭಾಗದಲ್ಲಿ ವಿಶೇಷವಾಗಿ ನಾವು ಮೇಲೆ ಅಟ್ಟ ಹಾಕುವಂತಹ ಸಂದರ್ಭದಲ್ಲಿ ಈ ಕೆಲವರು ಕಟ್ಟಿಗೆಯಿಂದ ಅಟ್ಟವನ್ನು ಮಾಡ್ಕೊಳ್ಳೋರು ಇದ್ದಾರೆ, ಕೆಲವರು ಏನು ಮಾಡ್ತಾರೆ ಈಗ ಇತ್ತೀಚಿನ ದಿನಮಾನದಲ್ಲಿ ಸ್ಲ್ಯಾಪನ್ನು ಹಾಕ್ಬಿಡ್ತಾರೆ. ಆದರೆ ಬ್ರಹ್ಮಸ್ಥಾನ ಕಟ್ಟಿ ಹೋಗ್ತಿದೆಯಲ್ಲ, ಆ ಬ್ರಹ್ಮಸ್ಥಾನ ಕಟ್ಟಿ ಹೋದಾಗ ಮನೆಯಲ್ಲಿ ಆಪತ್ತುಗಳು ಜಾಸ್ತಿ, ದೋಷಾದಿಗಳು ಜಾಸ್ತಿ. ಹಾಗಿದ್ರೆ ಮನೆಯಲ್ಲಿ ಬ್ರಹ್ಮದೇವ ಎಲ್ಲಿರ್ತಾನೆ? ಹಿಂದೆಲ್ಲ ಕೋಳು ಅಂತ ಒಂದು ಮಾಡಿರ್ತಿದ್ರು, ಮನೆಗೆ ಒಂದು ಕೋಳು, ನಾಲ್ಕು ಮೂಲೆ, ಆದ ಮೇಲ್ಭಾಗದಲ್ಲಿ ಕೋಳು, ಅದಕ್ಕೆ ಕೋಳು ಅಂತ ಹೆಸರು. ಕೂಳಲ್ಲ, ಕೋಳು ಅಂತ. ಕೂಳು ಅಂದರೆ ಗಟ್ಟಿಯಾದಂತಹ ಅನ್ನ, ಅದಕ್ಕೆ ಕೂಳು ಅಂತ ಹೇಳ್ತಾರೆ. ಇದು ಕೋಳು. ಈ ಕೋಳಿನ ಭಾಗದಲ್ಲಿ ಬ್ರಹ್ಮದೇವರು ಇರುವಂತಹದ್ದು, ಅರ್ಥಾತ್ ಎತ್ತರದ ಸ್ಥಾನದಲ್ಲಿ ಇರ್ತಾನೆ. ಆ ಎತ್ತರದ ಸ್ಥಾನದಲ್ಲಿ ಮನೆಯ ಒಳಭಾಗದಲ್ಲಿದ್ದಾಗ ಆ ಬ್ರಹ್ಮದೇವರ ಜೊತೆಯಲ್ಲಿ 52 ದೇವತೆಗಳು ಬರ್ತವೆ. 52 ದೇವತೆಗಳು ಆ ಬ್ರಹ್ಮನನ್ನು ಸೇರಿ 53 ದೇವತೆಗಳು, ಅರ್ಥಾತ್ ತ್ರಿಪಂಚಾಶತ್ ದೇವತಾ ಅಂತ ಹೆಸರು. ಇದು ವಾಸ್ತು ಪೂಜೆ ಮಾಡುವಾಗ ಬರ್ತದೆ ಈ 53 ದೇವತೆಗಳು ಸಹಿತವಾಗಿ. ಅದರಲ್ಲಿ ಬ್ರಹ್ಮನೇ ಪ್ರಮುಖನಾಗಿರ್ತಕ್ಕಂಥವನು, ಬ್ರಹ್ಮನೇ ಆದಿಯಾಗಿ 53 ದೇವತೆಗಳು. ಬ್ರಹ್ಮನೇ ಆದಿಯಾಗಿ ಅಂದರೆ ಮೊದಲು ಬ್ರಹ್ಮ ಇರ್ತಾನೆ, ಅರ್ಥಾತ್ ಮೇಲ್ಭಾಗದಲ್ಲಿ ಬ್ರಹ್ಮದೇವರು, ಆ ನಂತರದಲ್ಲಿ ಒಂದೊಂದೇ ದಿಕ್ಕುಗಳಲ್ಲೆಲ್ಲವೂ ದೇವತೆಗಳ ಸಂಚಾರ ಇವೆಲ್ಲ ಇರ್ತದೆ. ಆದ್ದರಿಂದ ಬ್ರಹ್ಮಸ್ಥಾನವನ್ನು ಯಾವಾಗಲೂ ಮನೆಯಲ್ಲಿ ಕಟ್ಟಬಾರದು, ಅದರಿಂದ ಮಧ್ಯಭಾಗವನ್ನು ಬಿಟ್ಟಿರ್ತಾರೆ ಸಾಧಾರಣವಾಗಿ ನೋಡಿ ನೀವು. ಆದ್ದರಿಂದ ಆ ಬ್ರಹ್ಮಸ್ಥಾನಕ್ಕೆ ವಿಶೇಷವಾದಂತಹ ಒಂದು ಗೌರವ ಇರತಕ್ಕಂಥದ್ದು. ಯಾರ ಮನೆಯಲ್ಲಿ ಬ್ರಹ್ಮಸ್ಥಾನ ಶುದ್ಧಿಯಾಗಿದೆಯೋ ಅಂಥವರ ಮನೆಯಲ್ಲಿ ರೋಗಾದಿಗಳು ಕಡಿಮೆ ಇರ್ತದೆ, ಅರ್ಥಾತ್ ಅಪಘಾತಾದಿಗಳ ಭಯ ಇರುವುದಿಲ್ಲ, ಆಕಸ್ಮಿಕ ತೊಂದರೆಗಳು ಉಂಟಾಗುವುದಿಲ್ಲ, ಹಣಕಾಸಿಗೆ ಬರ ಇರುವುದಿಲ್ಲ, ಅರ್ಥಾತ್ ದಾರಿದ್ರ್ಯ ಇರುವುದಿಲ್ಲ. ಆದ್ದರಿಂದ ಮನೆ ಕಟ್ಟುವಾಗ ಸ್ವಲ್ಪ ಆಲೋಚನೆ ಮಾಡಿ ಮನೆಯನ್ನು ಕಟ್ಟಿ ಬ್ರಹ್ಮಸ್ಥಾನ ಶುದ್ಧಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ನೋಡಿ. ವಾಸ್ತು ಅಂದ ತಕ್ಷಣದಲ್ಲಿ ಈಶಾನ್ಯ ಬೆಳೆದಿದ್ರಾಯ್ತು, ನೈಋತ್ಯ ಮೂಲೆ ಸರಿ ಇದ್ರಾಯ್ತು, ಅಡುಗೆ ಮನೆ ಸರಿ ಇದ್ರಾಯ್ತು, ವಾಯು ಮೂಲೆ ಸರಿ ಇದ್ರಾಯ್ತು ಅಂತ ಇಷ್ಟನ್ನು ಮಾತ್ರ ನೋಡೋದಲ್ಲ, ನಾವು ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಬ್ರಹ್ಮಸ್ಥಾನವನ್ನು. ಬ್ರಹ್ಮಸ್ಥಾನ ಸರಿಯಾಗಿದ್ದಂತಹ ಮನೆಯಲ್ಲಿ ಅಪಮೃತ್ಯು ಭಯ ಇರುವುದಿಲ್ಲ, ಚೋರತನ ಇರುವುದಿಲ್ಲ, ಅರ್ಥಾತ್ ಕಳ್ಳಕಾಕರ ಭಯ ಇರುವುದಿಲ್ಲ, ಮನೆ ಸದಾಕಾಲದಲ್ಲೂ ಶುದ್ಧವಾಗಿರ್ತದೆ. ಆ ಮನೆಯನ್ನು ಸಂರಕ್ಷಣೆ ಮಾಡುವವನು ಬ್ರಹ್ಮದೇವ ಆಗಿರ್ತಾನೆ. ಆದ್ದರಿಂದ ಬ್ರಹ್ಮಸ್ಥಾನ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ವಾಸ್ತು ವಿಷಯದಲ್ಲಿ. ನೆನಪಿಟ್ಕೊಳ್ಳಿ, ಬ್ರಹ್ಮಸ್ಥಾನವನ್ನು ಸರಿಯಾಗಿಟ್ಟುಕೊಳ್ಳಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ರಾಶಿಗಳ ರಾಶಿಫಲ ಮುಂದುವರಿಸುವಂತಹ ಸಮಯ. ಧನುರಾಶಿಯವರ ಪರವನ್ನು ನೋಡುವಾಗ ವಿಶೇಷವಾಗಿ ಹುತ್ತರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ, ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಹುತ್ತರಿ ಹಬ್ಬದ ವಿಶೇಷತೆ ಏನು? ವಿಶೇಷವಾಗಿ ನಿಮ್ಮ ಭೂಮಿಯಲ್ಲಿ ಪೂಜೆಯನ್ನು ಮಾಡಿ ಮನೆಗೆ ಬರುವಾಗ ಅಲ್ಲಿ ಬೆಳೆದಿರತಕ್ಕಂತಹ ಕದಿರನ್ನು ತೆಗೆದುಕೊಂಡು ಬಂದು ಅದನ್ನು ಮನೆಗೆ ಕಟ್ಟಿ ಪೂಜೆ ಮಾಡುವುದರಿಂದ, ಅಥವಾ ಹೊಸ ಭತ್ತದಿಂದ ಅಕ್ಕಿಯನ್ನು ತೆಗೆದು ಆ ಅಕ್ಕಿಯನ್ನು ಕುಟ್ಟಿ ಅದರಲ್ಲಿ ನೀವು ಇವತ್ತಿನ ದಿವಸ ಹಬ್ಬದ ಆಚರಣೆಯನ್ನು ಮಾಡುವುದರಿಂದ ಅತ್ಯಂತ ಪ್ರಿಯವಾದಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು ಹುತ್ತರಿ ಹಬ್ಬದ ವಿಶೇಷತೆಯಲ್ಲಿ. ನೀವು ಸಹಿತವಾಗಿ ಹುತ್ತರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ ಧನುರಾಶಿಯವರು. ಕಾರಣ, ನಿಮ್ಮ ರಾಶಿಯಲ್ಲೇ ಅನ್ನಕಾರಕನಾದಂತಹ ಶುಕ್ರ ಇದ್ದಾನೆ. ಶುಕ್ರನು ನಿಮ್ಮ ಮನೆಯಲ್ಲಿದ್ದಾಗ ಶುಕ್ರನಿಗೆ ಬೇಕಾಗಿರತಕ್ಕಂತಹ ಆಚರಣೆಯನ್ನು ನೀವು ಮಾಡಬೇಕಾಗಿರತಕ್ಕಂಥದ್ದು. ಲಕ್ಷ್ಮೀ ಆರಾಧನೆ, ಸರಸ್ವತಿ ಆರಾಧನೆ, ಮಹಾಕಾಳಿಯರ ಆರಾಧನೆಯಿಂದ ಲೋಕಕಂಟಕರಾಗಿರತಕ್ಕಂತಹ ಆಸುರಿ ಭಾವ ನಿರ್ನಾಶವಾಗುವುದರ ಆಗಿ ಉದ್ಬೋಧನವಾಗ್ತಿದೆ. ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿಕೊಳ್ಳಿ, ಅದರಿಂದ ಅನುಕೂಲ ಉಂಟಾಗ್ತದೆ ಇವತ್ತಿನ ದಿವಸ ಧನುರಾಶಿಯವರಿಗೆ. ಧನುರಾಶಿಯವರು ವಿಶೇಷವಾಗಿ ಶಿವನ ಆರಾಧನೆಯನ್ನು ಅಥವಾ ಕಾಲಭೈರವನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಇಷ್ಟಾರ್ಥವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮಕರ ರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ವಿಶೇಷವಾಗಿ ಶನಿ ಇದ್ದಾನೆ, ಗುರು ಇದ್ದಾನೆ, ಅದು ಬಹಳ ದಿವಸದಿಂದ ಇದ್ದಾರೆ. ಆದ್ದರಿಂದ
ಶನಿ ಮತ್ತು ಗುರುವಿನ ಪ್ರಾರ್ಥನೆಯಿಂದ ಕಷ್ಟ ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕಷ್ಟ ಮುಕ್ತಿಗಾಗಿ ನೀವು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿಕೊಳ್ಳುವುದರಿಂದ ಅಥವಾ ದೇವಸ್ಥಾನದಲ್ಲಿ ನೀವು ನಿಮ್ಮದಾದಂತಹ ಯಾವುದಾದರೂ ಸೇವೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೊಟ್ಟ ಹಣ ವಾಪಸ್ ಬರ್ತದೆ, ಬರಬೇಕಾದಂಥ ಹಣ ಬರ್ತದೆ, ನಿಮಗೆ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಮಕರ ರಾಶಿಯವರು. ಕಾರಣ ಮಕರ ರಾಶಿಯಲ್ಲೇ ಗುರು ಇರುವುದರಿಂದ ನಿಮಗೆ ದೈವ ಬಲ ಚೆನ್ನಾಗಿ ಬಂದಿರತಕ್ಕಂಥದ್ದು. ಆ ದೈವ ಬಲದಿಂದ ನಿಮಗೆ ಅಭಿವೃದ್ಧಿ ಆಗ್ತದೆ, ಸುಖ ಉಂಟಾಗ್ತದೆ ಮಕರ ರಾಶಿಯವರಿಗೆ. ಕುಂಭರಾಶಿಯವರ ಪರವನ್ನು ನೋಡುವಾಗ ವಿಶೇಷವಾಗಿ ನಿಮ್ಮ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಯಾವ ಗ್ರಹಗಳ ದೃಷ್ಟಿಯೂ ಇಲ್ಲ. ಇಲ್ಲಿ ಒಂದು ದೃಷ್ಟಿ ಇರತಕ್ಕಂಥದ್ದು ಅದು ವ್ಯಯಸ್ಥಾನಕ್ಕೆ ನಾಗದೃಷ್ಟಿ. ಆದ್ದರಿಂದ ನಿಮ್ಮ ರಾಶಿಗೆ ಅಥವಾ ನಿಮ್ಮ ಸ್ಥಳಕ್ಕೆ ಯಾವುದೇ ರೀತಿಯಾದಂತಹ ನಾಗದೋಷ ಇಲ್ಲ. ಆದರೂ ಸಹಿತವಾಗಿ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಖಂಡಿತವಾಗಿಯೂ ಮಾಡಬೇಕಾಗಿರತಕ್ಕಂಥದ್ದಿದೆ ಕುಂಭರಾಶಿಯವರು. ಕಾರಣ ನಿಮ್ಮದು ಸ್ಥಿರ ರಾಶಿಯಾಗಿದೆ, ನಿಮ್ಮ ರಾಶಿಯಾಧಿಪತಿ ಆದಂತಹ ಶನಿ ಚರರಾಶಿಯಲ್ಲಿ ನಿಂತುಕೊಂಡಿದ್ದಾನೆ, ಆದ್ದರಿಂದಲೇ ಮಾಡಬೇಕು. ಜೊತೆಯಲ್ಲಿ ನಾಲ್ಕನೇ ಮನೆಯಲ್ಲಿರತಕ್ಕಂತಹ ರಾಹು ತುಷ್ಟಿಯಾಗಬೇಕು. ರಾಹೋ ಸರ್ಪ, ರಾಹುವಿನಿಂದಲೇ ನಾಗಚಿಂತನೆಯನ್ನು ಮಾಡುವುದರಿಂದ ಕುಂಭರಾಶಿಯವರು ನಾಗಾರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಸಕಲ ಸಂಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗ್ತದೆ, ಕುಂಭರಾಶಿಯವರಿಗೆ ಶುಭವಾಗ್ತದೆ. ಮೀನರಾಶಿಯವರ ಪರವ ನೋಡುವಾಗ ನೋಡಿ, ಮೀನರಾಶಿಯಲ್ಲಿ ಎರಡು ಮೀನುಗಳ ಸಂಕೇತ ಇರತಕ್ಕಂಥದ್ದು ದ್ವಂದ್ವ ರಾಶಿ ಆಗಿರತಕ್ಕಂಥದ್ದು. ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಕುಜ ಮತ್ತು ಬುಧರ ಯುತಿ, ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಅಷ್ಟಮದಲ್ಲೇ ಇರತಕ್ಕಂತಹ ಕುಜನ ದೃಷ್ಟಿ ಇದೆ. ಆದ್ದರಿಂದ ದೃಷ್ಟಿದೋಷದಿಂದ ಸಾಕಷ್ಟು ಆಪತ್ತು ತೊಂದರೆಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಯಾರಿಗೆ? ಮೀನರಾಶಿಯವರಿಗೆ. ಅಲ್ಲಿ ಎರಡು ಮೀನುಗಳು ಇರ್ತವೆ, ಇದಕ್ಕೆ ಉಭಯ ರಾಶಿ ಹೇಳುವಂತಹ ಹೆಸರು ಇರತಕ್ಕಂಥದ್ದು. ಈ ಉಭಯ ರಾಶಿಯಲ್ಲಿ ವಿಶೇಷವಾಗಿ ನೀವು ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಪಂಚಮಾಧಿಪತಿ ಆರಾಧನೆ. ಪಂಚಮಾಧಿಪತಿ ಯಾರೋ, ಪಂಚಮಾಧಿಪತಿ ಚಂದ್ರ ಆಗಿದ್ದಾನೆ, ಚಂದ್ರನ ಉಚ್ಚ ಸ್ಥಾನದಲ್ಲಿದ್ದಾನೆ. ಆದ್ದರಿಂದಲೇ ನೀವು ದುರ್ಗಾ ಆರಾಧನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟದಿಂದ ಮುಕ್ತರಾಗಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಶ್ರೀರಾಮ ಮಂತ್ರ ಜಪವನ್ನು ಮಾಡಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂತಹ 13 ಅಕ್ಷರವುಳ್ಳಂತಹ ಈ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ, ಇಷ್ಟಾರ್ಥ ಸಿದ್ಧಿಸ್ತದೆ ಮೀನರಾಶಿಯವರಿಗೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಧ್ಯಾನ ಸಂಕಲ್ಪ, ಜೊತೆಗೆ ಪತ್ರ ಪರಿಹಾರ ಸಂಕಲ್ಪ ಇರುತ್ತೆ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಧ್ಯಾನ ಸಂಕಲ್ಪ. ಓಂ ಶಾಂತಿ. ಹಿಂದೆ ತಿಳ್ಕೊಂಡಂಗೆ ನಾವು ಮೆಡಿಟೇಷನ್ ಅಂತ ಹೇಳಿದರೆ ಕೂತು ಮಾಡೋದಲ್ಲ, ಪ್ರತಿಯೊಂದು ಆ್ಯಕ್ಟಿವಿಟಿಯನ್ನು ಆ ಸ್ಮೃತಿಯಲ್ಲಿ ಇರ್ತಾ, ಅದರ ಅವೇರ್ನೆಸ್ಸಲ್ಲಿ ಇರ್ತಾ ಮಾಡೋದೇ ಮೆಡಿಟೇಷನ್. ಅಂದರೆ ಏನು ಮಾಡ್ತಿರ್ತೀವಿ ಅದರ ಕಡೆ ಗಮನ ಇಟ್ಟು ಆ ಪ್ರೆಸೆನ್ಸ್ ಆಫ್ ಮೈಂಡಿಂದ ಮಾಡೋದೇ ಮೆಡಿಟೇಷನ್, ಬೀಯಿಂಗ್ ಇನ್ ಪ್ರೆಸೆಂಟ್. ಸೊ ನಾವು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಬೆಳಗ್ಗೆಯಿಂದ ಮಾಡ್ತಿರ್ತೀವಿ, ಎಲ್ಲ ಮಾಡಿ ಲಾಸ್ಟಲ್ಲಿ ಸುಸ್ತಾಗ್ಬಿಟ್ಟು ಮಲ್ಕೊಂಬಿಡ್ತೀವಿ ಅಲ್ವಾ. ಎಷ್ಟೊಂದು ಸತಿ ಅದನ್ನು ವೈಂಡ್ ಅಪ್ ಮಾಡಲ್ಲ. ಆ ನಿದ್ದೆ ಮಾಡಿದಾಗ ನಮಗೇನಾಗತ್ತೆ, ಅನ್ಫಿನಿಶ್ಡ್ ಟಾಸ್ಕ್ಸ್ ಏನಿರುತ್ತೆ ಅಥವಾ ಯಾವುದ್ರದ್ದೋ ಒಂದು ಸಮಸ್ಯೆಗೆ ನಮಗೆ ಸೊಲ್ಯೂಷನ್ ಸಿಕ್ಕಿರಲ್ಲ, ಅದು ನಮ್ಮ ಸ್ವಪ್ನಗಳಲ್ಲಿ ಡ್ರೀಮ್ಸಲ್ಲಿ ಬರುತ್ತೆ, ಅಥವಾ ಸರಿಯಾಗಿ ನಿದ್ದೆ ಬರಲ್ಲ, ಅದು ಪದೇ ಪದೇ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಬಂದು ಡಿಸ್ಟರ್ಬ್ ಮಾಡುತ್ತೆ. ಅದಕ್ಕೆ ಒನ್ ಆಫ್ ದ ಪ್ರೋಸೆಸ್ ಮೆಡಿಟೇಷನಲ್ಲಿ ಒಂದು ಆ್ಯಕ್ಟಿವಿಟಿ ಕಾರ್ಯ ಕಂಪಲ್ಸರಿ ಈ ಸ್ಪಿರಿಚುವಲ್ ಮಾರ್ಗದಲ್ಲಿ. ಹೇಗೆ ನಮ್ಮ ಹಿರಿಯರು ಹೇಳ್ತಾರೆ, ಬೆಳಗ್ಗೆ ಒಳ್ಳೆ ಇದರಿಂದ ಶುರು ಮಾಡೋದು ಬಹಳ ಇಂಪಾರ್ಟೆಂಟ್, ಬೆಳಗ್ಗೆ ಎದ್ದಾಗ ದೇವ್ರ ಫೋಟೋ ನೋಡು ಅಥವಾ ಒಳ್ಳೆ ವಿಚಾರ ಮಾಡು ಅಂತ. ಎಂಡಿಂಗ್ ಆಫ್ ದ ಡೇ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಸ್ಪಿರಿಚುವಲ್ ಮಾರ್ಗದಲ್ಲಿ. ನಮ್ಮ ದಿನಾನ ಹೇಗೆ ವೈಂಡ್ ಅಪ್ ಮಾಡ್ತೀವಿ ಇದು ಸಹ ಭಾಳ ಭಾಳ ಇಂಪಾರ್ಟೆಂಟ್. ಈಗ ಯಾವುದೇ ಒಂದು ಕೆಲಸ ನಾವು ಅನ್ಫಿನಿಶ್ಡ್ ಆಗಿ ಬಿಟ್ಟು ಬಂದಿರ್ತೀವಿ ಅಂತ ಹೇಳಿದ್ರೆ, ನಾವು ಅದು ಆಫೀಸಲ್ಲಿ ಬಿಟ್ಟು ಬಂದಿರ್ಬೋದು, ಬಟ್ ಮನೆಗೆ ಬಂದ ಮೇಲೂ ನಮ್ಮ ಮನಸ್ಸು ಏನು ಮಾಡುತ್ತೆ, ಅಲ್ಲಿಗೆ ಹೋಗ್ತಾನೇ ಇರುತ್ತೆ, ಶಾಂತವಾಗಿ ಒಂದು ಕಡೆ ಅದು ಕೂತ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಅದಕ್ಕೆ ವೈಂಡಿಂಗ್ ಅಪ್ ಇಸ್ ವೆರಿ ಇಂಪಾರ್ಟೆಂಟ್. ಸಣ್ಣ ಸಣ್ಣ ಕೆಲಸ ಇರ್ಬೋದು ಅಥವಾ ಇಡೀ ದಿನದ ದಿನಚರ್ಯ ಇರ್ಬೋದು. ಸೊ ಇನ್ನೊಂದು ಪ್ರಯೋಗ ನೀವು ಸ್ಟಾರ್ಟ್ ಮಾಡ್ಬೋದು. ಪ್ರತಿನಿತ್ಯ ನೀವು ಮಲ್ಗಕ್ಕೆ ಮುಂಚೆ ಏನೆಲ್ಲ ಆ್ಯಕ್ಟಿವಿಟೀಸ್ ನೀವು ಇಡೀ ದಿನದಲ್ಲಿ ಮಾಡಿರ್ತೀರಿ ಆ ಆ್ಯಕ್ಟಿವಿಟೀಸ್ನ ಒಂದು ಮೆಲ್ಕ್ ಹಾಕಿ, ಒಂದು 5 ಮಿನಿಟ್ಸ್. ಇವತ್ತು ಇಡೀ ದಿನದ ದಿನಚರ್ಯೆಯಲ್ಲಿ ಏನೇನಾಯಿತು, ಅದು ಏನೇನು ಅನ್ಫಿನಿಶ್ಡ್ ಇತ್ತು, ಏನೇನು ಮಾಡಲಿಕ್ಕಾಗಲಿಲ್ಲ, ಏನೇನು ಮಾಡೋಕ್ಕಾಯಿತು,
ಸೊ ಏನೇನು ಮಾಡಲಿಕ್ಕಾಗಿಲ್ಲ ಅದು ನೋಟ್ ಮಾಡಿಕೊಂಡು ನಿಮಗೆ ನೀವೇ ಹೇಳಿ, ಇದನ್ನು ನಾಳೆ ನಾನು ಫಿನಿಷ್ ಮಾಡ್ತೀನಿ, ಇದು ಅನ್ಫಿನಿಶ್ಡ್ ಆಗಿದೆ ಬಟ್ ಇಟ್ಸ್ ಓಕೆ. ಅದಕ್ಕೆ ಒಂದು ಅಟ್ಲೀಸ್ಟ್ ಒಂದು ಮೀನಿಂಗ್ಫುಲ್ ಕನ್ಕ್ಲೂಷನನ್ನು ಕೊಡಬೇಕು. ಅದನ್ನು ಅಲ್ಲೇ ಬಿಟ್ಟುಬಿಟ್ರೆ ನಿಮ್ಮ ಮನಸ್ಸು ಮತ್ತೆ ಮತ್ತೆ ಆ ಕಡೆ ಹೋಗುತ್ತೆ. ಸೊ ಅದಕ್ಕೆ ನಾಳೆ ಬರ್ತೀನಿ ವಾಪಸ್ ಇದಕ್ಕೆ. ಸೊ ಇದು ಪೆಂಡಿಂಗ್ ಇದೆ, ಇದೆಲ್ಲ ಮುಗೀತು, ಒಳ್ಳೇದಾಯ್ತು ಅಂತ ಹೇಳಿ ಅದನ್ನು ವೈಂಡ್ ಅಪ್ ಮಾಡಿಬಿಟ್ಟು ಆಮೇಲೆ ಒಂದು 2 ಮಿನಿಟ್ಸ್ ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ಸಂಪೂರ್ಣ ವೈಂಡ್ ಅಪ್ ಮಾಡಿರೋದನ್ನೆಲ್ಲ ಒಪ್ಪಿಸ್ಬಿಡಿ, ಒಂದು ಕಡೆಗಿಟ್ಬಿಡಿ. ನೀವು ಯಾವ ದೇವ್ರನ್ನ ಪ್ರಾರ್ಥನೆ ಮಾಡ್ತಿರೋ ಅಥವಾ ಮೆಡಿಟೇಷನ್ ಮಾಡ್ತಿರೋ ಏನು ಮಾಡ್ತಿರೋ, ಜಸ್ಟ್ ವೈಂಡ್ ಅಪ್. ಸೊ ವೈಂಡ್ ಅಪ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದು ಮತ್ತೆ ಬಂದು ನಿಮ್ಮನ್ನು ಕಾಡಲ್ಲ ನಿದ್ದೆಯಲ್ಲಿ. ಯು ಗೆಟ್ ಡೀಪ್ ಸ್ಲೀಪ್ ವೆನ್ ಯು ವೈಂಡ್ ಅಪ್ ಯುವರ್ ಡೇ. ಸೊ ಮಲ್ಗಕ್ಕೆ ಮುಂಚೆ ಏನು ಮಾಡಿ, ನಿಮ್ಮದೇನೆಲ್ಲ ಆ್ಯಕ್ಟಿವಿಟೀಸ್ ಇದೆ ಅದನ್ನೆಲ್ಲ ನೋಟ್ ಮಾಡಿಬಿಟ್ಟು ಅದಕ್ಕೊಂದು ವಿರಾಮ ಕೊಟ್ಟು, ಈವನ್ ಇಫ್ ಯು ಹ್ಯಾವ್ ಟು ಕಂಟಿನ್ಯೂ ಫಾರ್ ನೆಕ್ಸ್ಟ್ ಡೇ, ಮೇಕ್ ಅ ಮೀನಿಂಗ್ಫುಲ್ ಕನ್ಕ್ಲೂಷನ್, ನಾಳೆ ಇದಕ್ಕೆ ವಾಪಸ್ ಈ ಸಮಸ್ಯೆಗೆ ಬರ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಮನಸ್ಸನ್ನು ಸಂಪೂರ್ಣ ವಿಶ್ರಾಂತ ಸ್ಥಿತಿಯಲ್ಲಿಡಿ. ವಿಶ್ರಾಂತ ಸ್ಥಿತಿಯಲ್ಲಿಟ್ಟುಬಿಟ್ಟು ಟೆಲ್ ಯುವರ್ ಸೆಲ್ಫ್ ಟುಮಾರೋ ಐ ವಿಲ್ ಕಮ್ ಬ್ಯಾಕ್, ಟುಡೇ ವಾಸ್ ಅ ಗುಡ್ ಡೇ, ಇವತ್ತು ಭಾಳ ಚೆನ್ನಾಗಿತ್ತು, ಈ ಎಲ್ಲ ಕೆಲಸಗಳು ಮಾಡಿದೆ, ನಾಳೆನೂ ಚೆನ್ನಾಗಾಗತ್ತೆ, ಈ ಎಲ್ಲ ಪೆಂಡಿಂಗ್ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಆಮೇಲೆ ನೀವು ನಿದ್ದೆ ಮಾಡೋಕ್ಕೆ ಹೋದರೆ ನಿಮಗೆ ನಿದ್ದೆನೂ ಚೆನ್ನಾಗಿ ಬರುತ್ತೆ ಮತ್ತು ಯಾವುದೇ ಸ್ವಪ್ನಗಳು ಬರಲ್ಲ. ಇದರಲ್ಲಿ ಇನ್ನೂ ಒಂದು ಅಡಿಷನ್ ಏನು ಮಾಡ್ಬೋದು ಅಂದರೆ, ನೀವು ಮಲಗಬೇಕಾದ್ರೆ ಹಾಗೆ ಮಲಗೋ ಬದಲು ವಿಜುವಲೈಸ್ ಯುವರ್ ಸೆಲ್ಫ್. ಹೇಗೆ ಅಂದರೆ, ಈಗಿನ ಕಾಲದಲ್ಲಿ ಭಾಳಷ್ಟು ಜನಗಳಿಗೆ ನಿದ್ದೆ ಸಮಸ್ಯೆ ಇದೆ ಮತ್ತು ಭಯ ಇದೆ ಭಾಳಷ್ಟು, ಏನಾಗುತ್ತೋ ಹೇಗಾಗತ್ತೋ ಅಂತ. ಸೊ ಹಾಗೆ ಮಲಗೋ ಬದಲು ಹೇಗೆ ಒಂದು ಮಗು ತಾಯಿ ಮಡಲಲ್ಲಿ ಮಲಗಿದ್ರೆ ಆ ಮಗು ಎಷ್ಟು ಸೇಫ್ ಅಂತ ಅನುಭವ ಮಾಡುತ್ತೆ, ಅದಕ್ಕೇನು ಚಿಂತೆ ಇಲ್ಲ, ಪ್ರಪಂಚದ ಚಿಂತೆ. ಹಂಗೆ ನಾನು ಪರಮಾತ್ಮನ ಮಡಲಲ್ಲಿ ಮಲಗಿದ್ದೀನಿ, ಸೊ ಅವರ ಒಂದು ಸುರಕ್ಷಾ ಕವಚದಲ್ಲಿದ್ದೀನಿ, ಆ ಒಂದು ಸೇಫ್ಟಿಯನ್ನು ಫೀಲ್ ಮಾಡ್ತಾ ಮಲಗಿ, ಆಗ ನಿಮಗೆ ಭಯನೂ ಆಗಲ್ಲ, ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಈ ಒಂದು ಪ್ರಯೋಗನೂ ನೀವು ಮಾಡಿ ನೋಡಿ. ಓಂ ಶಾಂತಿ. ವಿಶೇಷವಾದಂತಹ ಧ್ಯಾನದ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಈಗ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಒಂದು ಇಮೇಲ್ ಬಂದಿದೆ ನೋಡೋಣ. ಗುರುಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು. ನನ್ನ ಹೆಸರು ರತ್ನಮ್ಮ ಹಾಗೂ ಗಂಡನ ಹೆಸರು ತಿಪ್ಪೇಶಿ ವೈ. ಗುರುಗಳೇ, ನಾವು ದಾವಣಗೆರೆನಲ್ಲಿ ಇರೋದು. ನಾವು ಮನೆ ಮೇಲೆ ಒಂದು ಮನೆ ಕಟ್ಟಿದ್ದೇವೆ, ಆ ಮನೆಗೆ ಯಾರೂ ಬರ್ತಾ ಇಲ್ಲ. 8 ತಿಂಗಳ ಆಯಿತು ಗುರುಗಳೇ, ಬರ್ತೀವಿ ಅಂತಾರೆ ಆದರೆ ಯಾರೂ ಬರೋದಿಲ್ಲ. ಕಡಿಮೆ ಬಾಡಿಗೆ ಕೊಟ್ಟರೂ ಬರ್ತಿಲ್ಲ. ಅಂದರೆ ಗುರುಗಳೇ, ಮನೆ 2 ಮೆಟ್ಟಲುಗಳು ಇಳಿದು ಹೋಗುವಷ್ಟು ತಗ್ಗು ಇದೆ, ಪೂರ್ವ ಬಾಗಿಲು ಇದೆ, ಯಾಕೆ ಯಾರೂ ಬಾಡಿಗೆಗೆ ಬರ್ತಿಲ್ಲ? ಏನಾದರೂ ದೋಷ ಇದೆಯಾ ಗುರುಗಳೇ? ದಯವಿಟ್ಟು ತಿಳಿಸ್ಕೊಡಿ. ಮತ್ತು ಬೇರೆ ಜನರ ಕೈಯಿಂದ ಏನಾದರೂ ಆಗಿದೆಯಾ? ದಯಮಾಡಿ ಅದನ್ನು ಕೂಡ ತಿಳಿಸ್ಕೊಡಿ. ಯಾಕೆಂದರೆ ಮನೆಯಿಂದ ಬಂದ ಬಾಡಿಗೆ ಕೂಡಿಟ್ಟು ನನ್ನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು, ನಾವು ಅದಕ್ಕೋಸ್ಕರ ಮನೆ ಕಟ್ಟಿದ್ದೀವಿ ಗುರುಗಳೇ, ದಯಮಾಡಿ ಪರಿಹಾರ ತಿಳಿಸ್ಕೊಡಿ. ರತ್ನಮ್ಮ. ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ರತ್ನಮ್ಮನವರು ದಾವಣಗೆರೆಯಿಂದ ಒಂದು ಇಮೇಲ್ ಕಳಿಸಿದ್ದಾರೆ. ಮನೆ ಕಟ್ಟಿದ್ದಾರೆ, ಮನೆಯ ಮೇಲೆ ಮನೆಯನ್ನು ಕಟ್ಟಿದ್ದಾರೆ. ಆ ಮೆಟ್ಟಿಲುಗಳಲ್ಲಿ 2 ಮೆಟ್ಟಿಲು ಮೆಟ್ಟಿಲಾಗುವಷ್ಟು ತಗ್ಗಿದೆ ಹೇಳುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಅದು ಒಂದು ದೋಷವೇ ಆಯಿತು, ಆ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕು ಮೊದಲು. ಜೊತೆಯಲ್ಲಿ ಮನೆ ಕಟ್ಟಿದ್ರಾಗಿಲ್ಲ, ಆ ಮನೆಯ ಲಕ್ಷಣಗಳಲ್ಲಿ ಏನಾದರೂ ದೋಷಗಳಿದೆಯಾ? ಉಪರಿ ಮನೆ ಅರ್ಥಾತ್ ಮೇಲ್ಮನೆ, ಆ ಮೇಲ್ಮನೆಯಲ್ಲಿ ಏನಾದರೂ ದೋಷ ಇದೆಯಾ ಹೇಳುವಂಥದ್ದನ್ನು ಮುಖ್ಯವಾಗಿ ತಿಳಿದುಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ವಾಸ್ತು ವಿಶೇಷತೆಯನ್ನು ತಿಳಿದುಕೊಂಡು ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ 1 ಕಣ್ಣಿನ ತೆಂಗಿನಕಾಯಿ ಏಕನೇತ್ರ, ಆ ಏಕನೇತ್ರ ಬೀಜವನ್ನು ತೆಗೆದುಕೊಂಡು ಬಂದು ಅದನ್ನು ಮನೆಗೆ ಕಟ್ಟುವುದರಿಂದ ಶೀಘ್ರವಾಗಿ ಮನೆಗೆ ಬಾಡಿಗೆಗೆ ಬರ್ತಾರೆ. ಮಾಡಿಕೊಳ್ಳಿ, ಒಳ್ಳೇದಾಗ್ತದೆ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ರತ್ನಮ್ಮ ಅವರೇ, ನಿಮ್ಮ ಸಮಸ್ಯೆಗೆ ಗುರುಗಳು ಪರಿಹಾರ ನೀಡಿದ್ದಾರೆ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಗುರುಗಳೇ, ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ನಮ್ಮ ಗಣಾಧ್ಯಕ್ಷನಿಗೆ ಹಾಗೂ ಶನಿ ಮಹಾತ್ಮನಿಗೆ ಆರತಿ ಮಾಡೋಣವೆ. ಸಾಂಗ್ರಹ ಅಣ್ಣೇಷ್ಟ ಜೊತೆ ಇಮಾಂ ಜನತಾಗು ಸಂಗ್ರಹಣ್ಣೀತೆ ದ್ವಾದಶಾರತ್ನೀರಶನಾಭವತಿ ದ್ವಾದಶ ಮಾಸ ಸಂವತ್ಸರ ಸಂವತ್ಸರಮೇವಾವೃದ್ಧೆ ಮೌಂಜೇ ಭವತಿ ಊರ್ಗೈ ಮುಂಜಾಹ ಊರ್ಜಮೇವಾವೃದ್ಧೆ ಚಿತ್ರ ನಕ್ಷತ್ರಂ ಭವತಿ ಚಿತ್ರಂ ವಾ ಏದತ್ ಕರ್ಮ ಯದಶ್ವಮೇದತ್ ಸಮೃದ್ಧಿ. ಮಹಾಮಂಗಲ ನೀರಾಜನಂ ಸಮರ್ಪಯಾಮಿ ನೀರಾಜನಾನಂತರೇ ಆಚಮನ ಸಮರ್ಪಯಾಮಿ
ಆ ಚಮನಾನಂತರ ಪರಿಮಳ ಪತ್ರಪುಷ್ಪಾಣ ಸಮರ್ಪಯಾಮಿ ದೇವತಾ ರಕ್ಷಾಂ ಶಿರಸಾ ಗೃಹ್ಣಾಮಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30 ಸುವರ್ಣ ಸಂಕಲ್ಪದಲ್ಲಿ. ಗುರುಗಳೇ, ನಿಮಗೆ ಭಕ್ತಿಪೂರ್ವಕ ವಂದನೆಗಳು. ನಮಸ್ಕಾರಗಳು. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 22, ಆಶೀರ್ವಾದ ನಿಲಯ, 4ನೇ ಮುಖ್ಯ ರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು 560096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.